ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಸರಣಿ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಸರಣಿ ಕಾರ್ಯಕ್ರಮದಲ್ಲಿ 81ನೇ ಕಾರ್ಯಕ್ರಮ ಓದುತ್ತಿರುವ ಪುಸ್ತಕ ಆಮಾನಾಯಕರ ಅಂಕಣ ಬರಹದ ಸಾಹಿತ್ಯ ಸಲ್ಲಾಪ ಭಾಗ 9. ಸಾಹಿತ್ಯ ಸಲ್ಲಾಪ ಭಾಗ 9 ಓದುತ್ತಿರುವ ಅಂಕಣ ಶಾಸ್ತ್ರಿಗಳ ಸೇವೆ. ಶಾಸ್ತ್ರಿಗಳ ಸೇವೆ, ದೃಢ ಸಂಕಲ್ಪ, ಅದನ್ನು ಕಾರ್ಯರೂಪಕ್ಕೆ ತರುವ ನಿಶ್ಚಲತೆ ಎರಡು ಮೂಡಿದ ಪಕ್ಷದಲ್ಲಿ ವ್ಯಕ್ತಿ ಏನನ್ನು ಸಾಧಿಸಬಹುದು ಎನ್ನುವುದಕ್ಕೆ ಶಿವಮೂರ್ತಿ ಶಾಸ್ತ್ರಿಗಳ ಜೀವನ ಕೃತಿ ಯೋಗ್ಯ ದರ್ಶನವಾಗಿದೆ, ಯೋಗ್ಯ ನಿದರ್ಶನವಾಗಿದೆ. ಶಾಲಾ ಕಾಲೇಜುಗಳನ್ನು ಸೇರಿ ಶಾಸ್ತ್ರಿಗಳು ಪದವಿಯನ್ನು ಗಳಿಸಿಕೊಳ್ಳಲಿಲ್ಲ, ಆದರೆ ಅರಮನೆಯಿಂದ ಪಂಡಿತರತ್ನಂ ಪ್ರಶಸ್ತಿ ದೊರಕಿಸಿಕೊಂಡರು. ಇಂಗ್ಲಿಷ್ ಭಾಷೆಯ ವಿಶೇಷ ಪರಿಚಯವಿಲ್ಲ, ಆದರೆ ಸ್ವತಂತ್ರ ಕರ್ನಾಟಕ ಎಂಬ ವಾರಪತ್ರಿಕೆಯನ್ನು ದಕ್ಷತೆಯಿಂದ ನಡೆಸಿದರು. ಸಂಗೀತ ಜ್ಞಾನ ಬಹಳ ಸ್ವಲ್ಪ, ಆದರೆ ಸಹಸ್ರಾರು ಜನ ಮೆಚ್ಚುವಂತೆ ಕೀರ್ತನೆ ಮಾಡಬಲ್ಲರು. ಶಾಸ್ತ್ರಿಗಳ ವ್ಯಕ್ತಿತ್ವ ಅಸಾಮಾನ್ಯವಾದುದು. ಕಲ್ಲಿನಿಂದ ನೀರು ತೆಗೆಯಬಲ್ಲರು, ಒಣಗಿದ ಕಾಷ್ಟದಲ್ಲಿ ಹೂವು ಅರಳಿಸಬಲ್ಲರು. ಕನ್ನಡ ನಾಡಿನಲ್ಲಿ ಅವರು ಹೋಗದ ಸ್ಥಳವಿಲ್ಲ, ಕಾಣದ ವ್ಯಕ್ತಿ ಇಲ್ಲ. ಶಿವಮೂರ್ತಿ ಶಾಸ್ತ್ರಿಯವರನ್ನು ಕುರಿತು ಈ ಮಾತುಗಳನ್ನು ಬರೆದವರು ಆನಾಕೃಷ್ಣರಾಯರು. ಶಾಸ್ತ್ರಿಗಳನ್ನು ಹತ್ತಿರದಿಂದ ಬಲ್ಲ, ಅವರ ಕಾರ್ಯಭಾರವನ್ನು ಸೂಕ್ಷ್ಮವಾಗಿ ಗಮನಿಸಿದ ಯಾರಿಗೂ ಆನಾಕೃ ಅವರ ಮಾತುಗಳು ಉತ್ಪ್ರೇಕ್ಷೆಯಾಗಿ ತೋರುವುದಿಲ್ಲ. ತಮ್ಮ ನಾಡು ನುಡಿಗಳ ಪ್ರೇಮ, ಉತ್ಸಾಹ, ಕಾರ್ಯದಕ್ಷತೆ ಇವುಗಳಿಂದಾಗಿ ಶಾಸ್ತ್ರಿಗಳು ಕನ್ನಡದ ಒಂದು ಶಕ್ತಿಯಾಗಿದ್ದಾರೆ. ಕನ್ನಡ ನಾಡಿನ ಸಾಹಿತ್ಯಕ ಚಟುವಟಿಕೆಗಳಲ್ಲಿ, ಸಮಕಾಲೀನ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅವರದು ದೊಡ್ಡ ಹೆಸರು, ದೊಡ್ಡ ದನಿ. ಫೆಬ್ರವರಿ 23 1903ರಂದು ಜನಿಸಿದ ಶಿವಮೂರ್ತಿ ಶಾಸ್ತ್ರಿಗಳು ಉಪಾಧ್ಯಾಯರಾಗಿ ತಮ್ಮ ಬದುಕನ್ನು ಆರಂಭಿಸಿದರು. ಕೀರ್ತನಕಾರರಾಗಿ ಖ್ಯಾತರಾದರು. ಅವರ ಕಾರ್ಯಕ್ಷೇತ್ರ ತುಂಬಾ ವಿಸ್ತಾರವಾದುದು. ಸಾಹಿತ್ಯ ಧಾರ್ಮಿಕ ರಂಗಗಳಲ್ಲಿ ಯಾವಾಗಲೂ ಉತ್ಸಾಹದಿಂದ ಓಡಾಡುವ ಶಾಸ್ತ್ರಿಗಳಿಗೆ ರಾಜಕೀಯವೂ ಗೊತ್ತು. ಮಂತ್ರಿಗಳನ್ನು, ಮಠಾಧಿಪತಿಗಳನ್ನು, ಸಾಹಿತಿಗಳನ್ನು, ಸಾಮಾನ್ಯರನ್ನು ಅವರು ಚೆಲ್ಲಾಗಿ ಬಲ್ಲರು. ಅನೇಕ ಸಭೆ ಸಮ್ಮೇಳನಗಳ ಅಧ್ಯಕ್ಷತೆಯನ್ನು ವಹಿಸಿರುವ ಅವರು ಕೆಲಸ ಮಾಡುತ್ತಿರುವ ಸಮಿತಿಗಳು ಹಲವಾರು. ಒಂದು ಮುದ್ರಣಾಲಯದ ಒಡೆಯರಾಗಿರುವ ಶಾಸ್ತ್ರಿಗಳು ಒಂದು ಗ್ರಂಥಮಾಲೆ ಹಾಗೂ ಒಂದು ಪತ್ರಿಕೆಯ ಭಾರವನ್ನು ಹೊತ್ತಿದ್ದಾರೆ. ಕನ್ನಡ ನಾಡಿನ ಉದ್ದಗಲಗಳಲ್ಲೆಲ್ಲ ಅಡ್ಡಾಡಿದ್ದಾರೆ. ಶಾಸ್ತ್ರಿಗಳ ಸಾಹಿತ್ಯ ಸೇವೆ ಬಹುಮುಖವಾದದ್ದು. ಕನ್ನಡದ ಜೊತೆಗೆ ಅವರು ಸಂಸ್ಕೃತ, ತಮಿಳು, ತೆಲುಗು ಭಾಷೆಗಳನ್ನೂ ಬಲ್ಲರು. ಸಂಶೋಧನೆ, ವಿಮರ್ಶೆ, ಸಂಪಾದನೆಗಳಲ್ಲಿ ಅವರು ಆಸಕ್ತರು. ಸೃಷ್ಟಿ ಸಾಹಿತ್ಯದಲ್ಲೂ ಕೈಯಾಡಿಸದೆ ಬಿಟ್ಟಿಲ್ಲ. ಚೂಲಪಾಣಿ ಎನ್ನುವುದು ಅವರ ಕಾವ್ಯನಾಮ. ದುಂಬಿನಾದ ಎನ್ನುವುದು ಅವರ ಕವಿತೆಗಳ ಸಂಗ್ರಹ. ಕೆಳದಿಯ ರಾಣಿ ಚೆನ್ನಮ್ಮಾಜಿ, ಕರ್ನಾಟಕ ವಿಜಯ ಎಂಬ ನಾಟಕಗಳನ್ನು ಅವರು ಬರೆದಿದ್ದಾರೆ. ಸರ್ವಜ್ಞ, ಷಡಕ್ಷರಿ ಮೊದಲಾದ ಪ್ರಾಚೀನ ಕವಿಗಳ ಸಾಹಿತ್ಯ ವಿಮರ್ಶೆಗಳ ಗ್ರಂಥಗಳನ್ನು ರಚಿಸಿದ್ದಾರೆ. ಷಡಕ್ಷರ ದೇವನನ್ನು ಕುರಿತು ಅವರು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ವಿಶೇಷೋಪನ್ಯಾಸಗಳನ್ನು ನೀಡಿದ್ದಾರೆ. ವೀರಶೈವ ಸಾಹಿತ್ಯ ಸಂಸ್ಕೃತಿ ಮಹಾಪುರುಷರನ್ನು ಕುರಿತು ಗ್ರಂಥ ರಚನೆ ಮಾಡಿರುವುದು ಶಾಸ್ತ್ರಿಗಳ ವೈಶಿಷ್ಟ್ಯ. ಅನೇಕ ಪ್ರಾಚೀನ ಗ್ರಂಥಗಳನ್ನು ಅವರು ಸಂಪಾದಿಸಿ ಪ್ರಕಟಿಸಿದ್ದಾರೆ. ದೇವುಡು ಅವರೊಡನೆ ಶಾಸ್ತ್ರಿಗಳು ಸಂಪಾದಿಸಿದ ಲಕ್ಷ್ಮೀಶನ ಕನ್ನಡ, ಜೈಮಿನಿ ಭಾರತ, ಅವರೇ ಸ್ವತಃ ಸಂಪಾದಿಸಿರುವ ರಾಘವಾಂಕನ ವೀರೇಶ ಚರಿತೆಗಳು ವಿಶೇಷ ಉಲ್ಲೇಖಕ್ಕೆ ಅರ್ಹವಾಗಿವೆ. ಶಾಸ್ತ್ರಿಗಳು 35ಕ್ಕೂ ಹೆಚ್ಚು ಪುಸ್ತಕಗಳನ್ನು ರಚಿಸಿದ್ದಾರೆ. ಒಂದೆರಡು ತಮಿಳು ತೆಲುಗು ಭಾಷೆಗಳಿಗೂ ಅನುವಾದಗೊಂಡಿವೆ. ಪತ್ರಿಕಾಕರ್ತರಾಗಿಯೂ ಶಾಸ್ತ್ರಿಗಳ ಸೇವೆ ಗಮನಾರ್ಹವಾಗಿದೆ. ಕಳೆದ 31 ವರ್ಷಗಳಿಂದಲೂ ಅವರು ಶರಣ ಸಾಹಿತ್ಯ ಎಂಬ ಮಾಸಪತ್ರಿಕೆಯನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ವೀರಶೈವ ಸಾಹಿತ್ಯ, ಧರ್ಮಗಳ ಪ್ರಸಾರವೇ ಈ ಪತ್ರಿಕೆಯ ಮುಖ್ಯ ಧ್ಯೇಯವಾಗಿದ್ದರೂ ಅನ್ಯ ಸಾಹಿತ್ಯ, ಧರ್ಮ ಹಾಗೂ ಇನ್ನಿತರ ವಿಷಯಗಳನ್ನು ಕುರಿತು ಲೇಖನಗಳು ಬೇಕಾದಷ್ಟು ಅದರಲ್ಲಿ ಪ್ರಕಟವಾಗಿವೆ. ಕನ್ನಡ ನಾಡಿನ ಏಕೀಕರಣದ ಕಹಳೆಯನ್ನಾಗಿಸಲು ಅವರು ಕೆಲವು ಕಾಲ ಸ್ವತಂತ್ರ ಕರ್ನಾಟಕ ಎಂಬ ವಾರಪತ್ರಿಕೆಯನ್ನು ನಡೆಸಿದರು. ಕನ್ನಡ ಸಾಹಿತ್ಯ ಪರಿಷತ್ ಪತ್ರಿಕೆ, ಕನ್ನಡ ನುಡಿಗಳ ಸಂಪಾದಕ ಮಂಡಳಿಗಳಲ್ಲಿಯೂ ಅನೇಕ ವರ್ಷ ಶ್ರಮಿಸಿದ್ದಾರೆ. ಬೇರೆ ಬೇರೆ ಪತ್ರಿಕೆಗಳಲ್ಲಿ ಅವರು ನಾನಾ ವಿಷಯಗಳನ್ನು ಕುರಿತು 100+ ಲೇಖನಗಳನ್ನು ಬರೆದಿದ್ದಾರೆ. ಯಾವುದೇ ಸಭೆ ಸಮಾರಂಭಗಳ ಆಹ್ವಾನ ತಮಗೆ ಬಂದರೂ ಅದಕ್ಕೆ ಶುಭ ಸಂದೇಶವನ್ನು ಕಳುಹಿಸಿಕೊಡುವಲ್ಲಿ ಶಾಸ್ತ್ರಿಗಳು ಮೊದಲಿಗರು. ಹೊರಗಿನಿಂದ ಬೆಂಗಳೂರಿಗೆ ಬರುವ ಸಿದ್ಧ ಪ್ರಸಿದ್ಧರನ್ನು ಅವರು ತಮ್ಮಲ್ಲಿಗೆ ಕರೆದೊಯ್ಯದೆ ಸನ್ಮಾನಿಸದೆ ಇರುವುದಿಲ್ಲ. ಮೆಚ್ಚು ನುಡಿ ಪ್ರಶಂಸೆಗಳು ಶಾಸ್ತ್ರಿಗಳನ್ನು ಉಬ್ಬಿಸುತ್ತವೆ, ಎಬ್ಬಿಸುತ್ತವೆ. ಸದ್ದು ಗದ್ದಲದ ಉತ್ಸವಗಳಲ್ಲಿ ಅವರಿಗೆ ಉತ್ಸಾಹ, ಪ್ರೀತಿ. ಶಾಸ್ತ್ರಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದ ಕಾಲ ಅವರ ಜೀವನದ ಬಹುಮುಖ್ಯವಾದ ಕಾಲ. ತಮಗಿಂತ ಹಿಂದಿನವರು ಸಾಧಿಸದೇ ಇದ್ದುದನ್ನು ಶಾಸ್ತ್ರಿಗಳು ಸಾಧಿಸಲಿಲ್ಲ ನಿಜ,
ಆದರೆ ಅದು ನಿವೃತ್ತರ ಕ್ಲಬ್ ಆಗದಂತೆ ನೋಡಿಕೊಂಡು ಅದನ್ನು ಉತ್ಸಾಹದ ಕೇಂದ್ರವನ್ನಾಗಿಸಲು ಅವರು ತಮ್ಮ ಶಕ್ತಿಯನ್ನು ವ್ಯಯಿಸಿದರು. ಸರ್ಕಾರಕ್ಕೂ ಪರಿಷತ್ತಿಗೂ ಹತ್ತಿರ ಸಂಬಂಧವನ್ನು ಏರ್ಪಡಿಸಲು ದುಡಿದರು. ಪರಿಷತ್ತಿನ ದನಿ ಕನ್ನಡ ನಾಡಿನಲ್ಲಿ ಮೂಲೆ ಮೂಲೆಗೂ ಸೇರಬೇಕೆಂದು ಪ್ರಯತ್ನಿಸಿದರು. ಶಾಸ್ತ್ರಿಗಳ ಅಧಿಕಾರಾವಧಿಯ ನಂತರ ಪರಿಷತ್ತಿನ ಪೇಲವ ಕಾರ್ಯ ಚಟುವಟಿಕೆಗಳನ್ನು ಗಮನಿಸಿದವರಿಗೆಲ್ಲ ಶಾಸ್ತ್ರಿಗಳ ಅಧಿಕಾರದ ಅವಧಿ ಎಷ್ಟು ಮಹತ್ವದ್ದು ಎಂದು ಗೊತ್ತಾಗದೇ ಇರದು. ಹಿರಿಯರಲ್ಲಿ ವಿದ್ವಾಂಸರಲ್ಲಿ ಶಾಸ್ತ್ರಿಗಳಿಗೆ ಅಪಾರ ಗೌರವ. ಕನ್ನಡ ಕೋಶದ ಅಧ್ಯಕ್ಷರಾಗಿರುವ ತಮ್ಮನ್ನು ಶಾಸ್ತ್ರಿಗಳು ಯಾವ ವಿಶ್ವಾಸದಿಂದ ನಡೆಸಿಕೊಳ್ಳುತ್ತಿದ್ದರು ಎನ್ನುವುದನ್ನು ದಿವಂಗತ ತೀನಂಶ್ರೀ ಅವರ ಬಾಯಿಯಿಂದ ನಾನು ಅನೇಕ ಸಲ ಕೇಳಿದ್ದೇನೆ. ತೀನಂಶ್ರೀಯವರಲ್ಲಿ ಶಾಸ್ತ್ರಿಯವರಿಗಿದ್ದ ಗೌರವ ವಿಶ್ವಾಸಗಳು ಎಲ್ಲ ಸಾಹಿತಿ ವಿದ್ವಾಂಸರಿಗೆ ವಿದ್ವಾಂಸರಿಗೂ ಶಾಸ್ತ್ರಿಗಳಿಂದ ಸಂದಿವೆ. ಅದು ಶಾಸ್ತ್ರಿಗಳ ಹೆಚ್ಚುಗಾರಿಕೆ. ಸಾಮಾನ್ಯ ಜನರ ಚಿತ್ತವನ್ನು ಸೆರೆಹಿಡಿಯುವಂತೆ ಮಾತನಾಡುವ ಶಾಸ್ತ್ರಿಗಳ ಭಾಷಣಗಳು ಅನಿವಾರ್ಯವಾಗಿ ಹರಿಕತೆಯ ಛಾಯೆ ತಾಳಿಬಿಡುತ್ತವೆ. ಕನ್ನಡ ನಾಡು ನುಡಿಗಳ ಹಿರಿಮೆ ಗರಿಮೆಗಳನ್ನು ಪ್ರಸ್ತಾಪಿಸದೆ ಅವರು ಮಾತನಾಡಲಾರರು. ಕನ್ನಡದ ಪ್ರಾಚೀನತೆಯಲ್ಲಿ ಶಾಸ್ತ್ರಿಗಳಿಗೆ ಹೆಮ್ಮೆ, ಅದರ ಭವಿಷ್ಯದ ಬಗೆಗೆ ತುಂಬಾ ಕಾತರ ಆಸಕ್ತಿ. ನಮ್ಮ ನಾಡಿನ ಮಣ್ಣು ಕಣವು ಅವರಿಗೆ ಪ್ರಿಯ. ಈ ನಾಡಿನ ಶ್ರೀಗಂಧ ಚಿನ್ನಗಳನ್ನು, ಆನೆ ಐಶ್ವರ್ಯಗಳನ್ನು, ನದಿ ಬೆಟ್ಟಗಳನ್ನು ವರ್ಣಿಸುವಾಗ ಶಾಸ್ತ್ರಿಗಳು ಪುಳಕಗೊಳ್ಳುತ್ತಾರೆ, ಆವೇಶಭರಿತರಾಗುತ್ತಾರೆ. ನಮ್ಮ ಸಮಕಾಲೀನ ಸಾಹಿತ್ಯ ಕ್ಷೇತ್ರದಲ್ಲಿ ಶಾಸ್ತ್ರಿಗಳದು ವರ್ಣಮಯ ವ್ಯಕ್ತಿತ್ವ. ಆಸ್ಥಾನ್ ವಿದ್ವಾನ್, ಕೀರ್ತನಾಚಾರ್ಯ, ಕರ್ನಾಟಕ ವಿಭೂಷಣ, ವಿದ್ಯಾವಾರಿಧಿ, ಸಮಾಜ ಭಾಸ್ಕರ, ಪಂಡಿತರತ್ನಂ, ಪದ್ಮಶ್ರೀ ಮುಂತಾದ ಅನೇಕ ಬಿರುದಾಂಕಿತರಿವರು. ನಮ್ಮಲ್ಲಿ ಅರಮನೆ ಗುರುಮನೆಗಳಿಂದ ಮಾತ್ರವಲ್ಲದೆ ಸ್ವಾತಂತ್ರ್ಯ ಭಾರತದ ರಾಷ್ಟ್ರಾಧ್ಯಕ್ಷರಿಂದಲೂ ಬಿರುದು ಬಾವಲಿಗಳನ್ನು ಗಳಿಸಿರುವವರು ಅವರೊಬ್ಬರೇ. ಅನೇಕ ವಿಚಾರಗಳಲ್ಲಿ ಶಾಸ್ತ್ರಿಗಳನ್ನು ಒಲ್ಲದವರು ಹಲವರಿರಬಹುದು, ಆದರೆ ಕನ್ನಡದ ವಿಷಯದಲ್ಲಿ ಅವರ ಪ್ರೇಮ ಸೇವೆಗಳನ್ನು ಯಾರು ಪ್ರಶ್ನಿಸಲಾರರು. ಹಾಗೆನ್ನಲು ಮೊನ್ನೆ ಅವರಿಗೆ ಸಂದ ಗ್ರಂಥ ಕಾಣಿಕೆ ದೇವಗಂಗೆ ಒಂದು ಸಾಕ್ಷಿ. ವ್ಯಕ್ತಿಗಿಂತ ನಾಡು ದೊಡ್ಡದು, ನಾಡಿಗಾಗಿ ಕೆಲಸ ಮಾಡುವ ಎಲ್ಲರೂ ದೊಡ್ಡವರು. ವ್ಯಕ್ತಿಗಿಂತ ನಾಡು ದೊಡ್ಡದು, ನಾಡಿಗಾಗಿ ಕೆಲಸ ಮಾಡುವ ಎಲ್ಲರೂ ದೊಡ್ಡವರು. ಸೆಪ್ಟೆಂಬರ್ 16, 1968. ಮುಂದಿನ ಲೇಖನ ಸಂಸ್ಕೃತಿಯ ಸೇತುವೆ. ಕಳೆದ ವರ್ಷ ಅಂತಾರಾಷ್ಟ್ರೀಯ ಭಾಷಾ ವಿಜ್ಞಾನಿಗಳ ಪರಿಷತ್ತಿಗಾಗಿ ರುಮಾನಿಯಾ ದೇಶಕ್ಕೆ ಹೋಗಿದ್ದಾಗ ನನಗೆ ಅವರ ಪರಿಚಯವಾಯಿತು. ಅವರ ಹೆಸರು ಡೆಮೆಟ್ರಿಯನ್. ಪರಿಷತ್ತಿನ ಮೊದಲ ದಿನದ ಬೆಳಗಿನ ಅಧಿವೇಶನ ಮುಗಿಸಿಕೊಂಡು ಬುಕಾರೆಸ್ಟ್ ವಿಶ್ವವಿದ್ಯಾನಿಲಯದ ಮಹಡಿಯ ಮೆಟ್ಟಲು ಇಳಿಯುತ್ತಿದ್ದಾಗ ಹಿಂದಿನಿಂದ ಯಾರೋ ಹೆಸರು ಹಿಡಿದು ಕೂಗಿದರು. ತಿರುಗಿ ನೋಡಿದೆ. 40-45 ವಯಸ್ಸಿನ ತೆಳ್ಳನೆಯ ವ್ಯಕ್ತಿ, ಆಡಂಬರದ ಉಡುಗೆ ಇಲ್ಲದ ಐರೋಪ್ಯ, ಕುತೂಹಲದ ಕಣ್ಣುಗಳು. ನಾನು ಡಾಕ್ಟರ್ ಎಸ್ಇ ಡೆಮೆಟ್ರಿಯನ್, ದಯವಿಟ್ಟು ಈ ಪುಸ್ತಕ ಸ್ವೀಕರಿಸಿ ಎಂದು ಪುಟ್ಟ ಒಂದು ಪುಸ್ತಕವನ್ನು ನನ್ನತ್ತ ಚಾಚಿ ಅವರು ಇನ್ನೂ ಎರಡು ಮೆಟ್ಟಿಲು ಇಳಿದರು. ಹಿಂದಿರುಗಿ ನಾನು ಒಂದು ಮೆಟ್ಟಿಲು ಏರಿ ಆ ಪುಸ್ತಕವನ್ನು ಸ್ವೀಕರಿಸಿದೆ. ಆತನೆಯ ಭಾಷಾ ವಿಜ್ಞಾನಿಗಳ ಪರಿಷತ್ತಿನ ನೆನಪಿಗಾಗಿ ಪ್ರೀತಿ ಶುಭಾಶಯಗಳೊಡನೆ ಎಂದು ಅದರ ಮೊದಲ ಪುಟದಲ್ಲಿ ಬರೆದಿದ್ದರು. ಅದು ರುಮಾನಿಯಾ ಭಾಷೆಯ ಪುಸ್ತಕ, ಅಂಥಾಲಜಿ ಸಂಸ್ಕೃತ. ನನಗೆ ಇದು ಅರ್ಥವಾಗುವುದಿಲ್ಲವಲ್ಲ, ನಾನೆಂದೆ. ಚಿಂತೆ ಇಲ್ಲ, ನೀವು ಇಂಡಿಯಾದವರಷ್ಟೇ, ನಿಮ್ಮ ಹತ್ತಿರ ಈ ಪುಸ್ತಕ ಇರಬೇಕು. ಪ್ರಯತ್ನಪಟ್ಟು ಇಂಗ್ಲಿಷ್ನಲ್ಲಿ ಅವರು ಮಾತನಾಡುತ್ತಿದ್ದರು. ರುಮಾನಿಯನ್ ಭಾಷೆಯ ವಿಖ್ಯಾತ ಲೇಖಕರಲ್ಲಿ ಒಬ್ಬರಾದ ಜಾರ್ಜ್ ಕಾಶ್ ಬುಕ್ ಅವರು 50 ವರ್ಷಗಳ ಕೆಳಗೆ ಸಂಪಾದಿಸಿ ಪ್ರಕಟಿಸಿದ ಪುಸ್ತಕ ಅದು. 120 ಪುಟಗಳ ಈ ಪುಸ್ತಕದಲ್ಲಿ ಋಗ್ವೇದ, ರಾಮಾಯಣ, ಮಹಾಭಾರತ ಗ್ರಂಥಗಳಿಂದ ಪ್ರಾಕೃತದಿಂದ ಆಯ್ದ ಸ್ವಲ್ಪ ಭಾಗಗಳ ರುಮಾನಿಯನ್ ಅನುವಾದಗಳಿವೆ. 1834 ಕಲ್ಕತ್ತಾದಲ್ಲಿ ಪ್ರಕಟವಾದ ಮಹಾಭಾರತ, 1843 ಪ್ಯಾರಿಸ್ನಲ್ಲಿ ಪ್ರಕಟವಾದ ರಾಮಾಯಣ, 2 ವರ್ಷಗಳ ನಂತರ ಬಾನ್ನಲ್ಲಿ ಅಚ್ಚಾದ ರಾಮಾಯಣ ಮುಂತಾದ ಕೆಲವು ಅಪೂರ್ವ ಗ್ರಂಥಗಳ ಮುಖಪುಟಗಳ ಚಿತ್ರಗಳನ್ನು ಕೊನೆಯಲ್ಲಿ ಕೊಡಲಾಗಿದೆ. ರಾಮಾಯಣದ ಕರ್ತೃವಾದ ವಾಲ್ಮೀಕಿಯದೆಂದು ಹೇಳಲಾದ ಒಂದು ಭಾವಚಿತ್ರವೂ ಇದರಲ್ಲಿದೆ. ಭಾರತದ ಪ್ರಾಚೀನ ಸಾಹಿತ್ಯ ಪರಂಪರೆಯ ರುಚಿಯನ್ನು ರುಮಾನಿಯಾದ ಜನತೆಗೆ ತೋರುವ ಸಕ್ಕರೆಯ ಅಳುಕುಗಳ ಸಂಗ್ರಹ ಈ ಅನುವಾದ ಗ್ರಂಥ. ಅನೇಕ ವರ್ಷಗಳಿಂದ ಇದು ದುರ್ಲಭವಾಗಿದ್ದು ಇದನ್ನು ಈಗ ಡಾಕ್ಟರ್ ಡೆಮೆಟ್ರಿಯನ್ ತಮ್ಮ ಪೀಠಿಕೆಯೊಡನೆ ಪ್ರಕಟಿಸಿದ್ದಾರೆ. ಡೆಮೆಟ್ರಿಯನ್ ಬುಕಾರೆಸ್ಟ್ ವಿಶ್ವವಿದ್ಯಾನಿಲಯದಲ್ಲಿ ಭಾರತೀಯ ಶಾಸ್ತ್ರಜ್ಞರಾಗಿರಬೇಕೆಂದು ಅಂದುಕೊಂಡು ಅವರನ್ನು ಪ್ರಶ್ನಿಸಿದೆ. ಇಲ್ಲ, ಇಲ್ಲೇ ಇರುವ ಮೆಡಿಕಲ್ ಕಾಲೇಜಲ್ಲೊಂದರಲ್ಲಿ ದೇಹಶಾಸ್ತ್ರದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದೇನೆ ಅವರೆಂದರು. ನನಗೆ ಆಶ್ಚರ್ಯವಾಯಿತು. ಹೌದು, ಅದು ನನ್ನ ಜೀವನಕ್ಕಾಗಿ.
ನನ್ನ ಈ ಆಸಕ್ತಿಯೆಲ್ಲ ಈಗ ಭಾರತೀಯ ಧರ್ಮ ಸಾಹಿತ್ಯ ಸಂಸ್ಕೃತಿಗಳಲ್ಲಿ ಈಗ ನನ್ನ ಆಸಕ್ತಿಯೆಲ್ಲ ಭಾರತೀಯ ಧರ್ಮ ಸಾಹಿತ್ಯ ಸಂಸ್ಕೃತಿಗಳಲ್ಲಿ ಆ ಕುರಿತು ಬೇಕಾದಷ್ಟು ಓದಿದ್ದೇನೆ ಹರಕು ಮುರುಕು ಸಂಸ್ಕೃತ ಕಲಿತಿದ್ದೇನೆ ಅದನ್ನು ಚೆನ್ನಾಗಿ ಕಲಿಯಬೇಕು ಸಾಧ್ಯವಾದರೆ ಭಾರತದಲ್ಲೇ ಕಲಿಯಬೇಕು ಎಂಬುದು ನನ್ನ ಜೀವನದ ಧ್ಯೇಯ ನೋಡಬೇಕು ಅದೃಷ್ಟ ಹೇಗಿದೆಯೋ ಮುಂದೆ ನಾನು ರೊಮೇನಿಯಾದಲ್ಲಿದ್ದ ಒಂದು ವಾರವೆಲ್ಲ ಡೆಮೆಟ್ರಿಯನ್ ನನ್ನ ಜೊತೆಗಿದ್ದರು ಭಾರತದಿಂದ ಸಮ್ಮೇಳನಕ್ಕೆ ಬಂದಿದ್ದ ಮೂರು ನಾಲ್ಕು ಇತರ ಪ್ರತಿನಿಧಿಗಳೊಡನೆಯೂ ಅವರು ಆತ್ಮೀಯತೆಯಿಂದ ನಡೆದುಕೊಂಡರು ಹೆಚ್ಚೇನು ಅವರು ಒಬ್ಬರು ಭಾರತೀಯರೇ ಆಗಿ ಹೋದರು ಅವರ ಸ್ನೇಹದಿಂದ ನಮಗೆ ಅನೇಕ ತೊಂದರೆಗಳು ಪರಿಹಾರವಾದವು ನಗರವನ್ನು ಸುತ್ತಾಡುವುದು ಸುಲಭವಾಯಿತು ದೇಶವನ್ನು ಅರಿಯುವುದು ಸುಲಭವಾಯಿತು ಬುಕಾರೆಸ್ಟ್ ನಗರದ ಯಾವುದೋ ಮೂಲೆಯ ಹಾಲು ಮಜ್ಜಿಗೆಗಳ ಅಂಗಡಿಗಳು ಪರಿಚಯವಾದವು ಭಾರತ ರೊಮಾನಿಯಾಗಳ ಸಾಂಸ್ಕೃತಿಕ ಸಂಬಂಧ ಸಾಕಷ್ಟು ಹಳೆಯದು ಅನೇಕ ಲೇಖಕರು ಭಾರತದ ಧರ್ಮ ಸಾಹಿತ್ಯಗಳ ಗಾಢವಾದ ಪ್ರಭಾವಕ್ಕೆ ಒಳಗಾಗಿದ್ದಾರೆ ರೊಮಾನಿಯನ್ ಭಾಷೆಯ ಮಹಾಕವಿಯು ಸಾಹಿತ್ಯಕ ಭಾಷೆಯ ನಿರ್ಮಾಪಕರು ಆದ ಮಿಹಾಯಿ ಎಮಿನೆಸ್ಟೋ ಅಂತವರ ಕಾವ್ಯದಲ್ಲಿಯೂ ಪ್ರಾಚೀನ ಭಾರತೀಯ ಸಾಹಿತ್ಯದ ಪ್ರಭಾವವನ್ನು ಗುರುತಿಸಬಹುದಾಗಿದೆ ವಿರಳವಾಗಿಯಾದರೂ ಭಾರತೀಯ ಜೀವನ ದರ್ಶನಗಳ ಹಿರಿಮೆ ಗರಿಮೆಯನ್ನು ರೊಮಾನಿಯನ್ ಜನತೆಗೆ ಪರಿಚಯ ಮಾಡಿಕೊಳ್ಳುವ ಪ್ರಯತ್ನಗಳು ನಡೆದಿವೆ ಇವೆಲ್ಲವುದರ ಫಲವಾಗಿ ಡೆಮೆಟ್ರಿಯನ್ ಭಾರತದತ್ತ ಮುಖ ಮಾಡಿದರು ಒಡನೆಯೇ ಮಾರು ಹೋದರು ಪ್ರಾಚೀನ ಸಾಹಿತ್ಯ ಸಂಪತ್ತು ಅವರನ್ನು ಆಕರ್ಷಿಸಿದ ಹಾಗೆಯೇ ಗಾಂಧಿ ನೆಹರು ರಾಧಾಕೃಷ್ಣನ್ ಹಾಗೂ ರಾಜಾಜಿ ಮೊದಲಾದವರ ಬರವಣಿಗೆಗಳು ಅವರಿಗೆ ಪ್ರಿಯವಾದವು ಭಗವದ್ಗೀತೆ ಅವರಿಗೆ ಪಾರಾಯಣ ಯೋಗ್ಯ ಗ್ರಂಥವಾಗಿ ತೋರಿತು ಭಾರತವನ್ನು ಚೆನ್ನಾಗಿ ಅರಿತುಕೊಳ್ಳಬೇಕಾದರೆ ಒಮ್ಮೆಯಾದರೂ ಭಾರತಕ್ಕೆ ಹೋಗಲೇಬೇಕು ಎಂದು ಅವರು ತೀರ್ಮಾನಿಸಿದರು ಈಚಿನ ವರ್ಷಗಳಲ್ಲಿ ರೊಮಾನಿಯಕ್ಕೆ ಭೇಟಿ ಕೊಟ್ಟ ಹಿಂದಿ ಲೇಖಕ ವಾತ್ಸ್ಯಾಯನ ಭಾಷಾಶಾಸ್ತ್ರಜ್ಞ ಸುನೀತ ಕುಮಾರ ಚಟರ್ಜಿ ಮೊದಲಾದವರನ್ನು ಅವರು ಕಂಡರು ಅವರೊಂದಿಗೆ ಅನೇಕ ಸಮಸ್ಯೆಗಳನ್ನು ಚರ್ಚಿಸಿದರು ಈ ಭೇಟಿಗಳು ಭಾರತಕ್ಕೆ ಹೋಗಿ ಬರಬೇಕೆಂಬ ಡೆಮೆಟ್ರಿಯನ್ ಅವರ ಬಯಕೆಗೆ ತೀವ್ರ ಚಾಲನೆ ಕೊಟ್ಟವು ಭಾರತ ರೊಮಾನಿಯಾ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮದ ಆಶ್ರಯದಲ್ಲಿ ಭಾರತಕ್ಕೆ ಭೇಟಿ ಕೊಡಲು ಅವರು ಪ್ರಯತ್ನಿಸಿದರು ತಮ್ಮ ಅಪಾರ ಉತ್ಸಾಹ ಹಾಗೂ ಪ್ರಕಟಿಸಿದ ಕೇವಲ ಹತ್ತಾರು ಲೇಖನಗಳ ಅವಲಂಬನದಿಂದ ಇದರಲ್ಲಿ ಯಶಸ್ವಿಯಾಗುವುದು ಮೆಡಿಕಲ್ ಕಾಲೇಜಿನ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಸಾಧ್ಯವಾಗಲಿಲ್ಲ ಇಂಥ ಕೆಲಸಗಳಲ್ಲಿ ರಾಜಕೀಯ ಬೆಂಬಲ ಭಾರತದಲ್ಲಿ ಮಾತ್ರವಲ್ಲ ರೊಮಾನಿಯಾದಲ್ಲೂ ಅಗತ್ಯವಿದೆ ದೇಹಶಾಸ್ತ್ರಕ್ಕೂ ಸಂಸ್ಕೃತಿಗೂ ಸಂಬಂಧವೇನು ಎಂದು ಕೇಳುವ ಪಂಡಿತರು ಎಲ್ಲಾ ಕಡೆಯೂ ಇರುತ್ತಾರೆ ವ್ಯಕ್ತಿಯ ನಿಜವಾದ ಆಸಕ್ತಿಯ ಬಗೆಗೆ ಅವರು ಕುರುಡರು ಕಿವುಡರೂ ಆಗಿರುತ್ತಾರೆ ರೊಮಾನಿಯಾದ ಲೇಖಕರ ಮೇಲೆ ಭಾರತದ ಪ್ರಭಾವ ಪ್ರಾಚೀನ ರೊಮಾನಿಯನ್ ಸಾಹಿತ್ಯದಲ್ಲಿ ಚಿತ್ರಿತವಾಗಿರುವ ಬುದ್ಧನ ಜೀವನ ಭಾರತದ ಗಾದೆಗಳು ಸಂಸ್ಕೃತ ಸಾಹಿತ್ಯ ಮುಂತಾದ ಅನೇಕ ವಿಷಯಗಳನ್ನು ಕುರಿತು ಡೆಮೆಟ್ರಿಯನ್ ಇಂಗ್ಲಿಷ್ ಹಾಗೂ ರೊಮಾನಿಯನ್ ಭಾಷೆಗಳಲ್ಲಿ ಲೇಖನ ಪ್ರಕಟಿಸಿದ್ದಾರೆ ರಾಮನನ್ನು ಕುರಿತು ಒಂದು ನಾಟಕವನ್ನು ಅವರು ಯೋಜಿಸಿದ್ದಾರೆ ಭಾರತದ ಪುರಾಣ ಕೋಶವೊಂದನ್ನು ಸಿದ್ಧಪಡಿಸಿದ್ದಾರೆ ರಾಜಾಜಿಯವರ ಮಹಾಭಾರತ ರಾಮಾಯಣ ರಾಮಕೃಷ್ಣನವರ ಭಗವದ್ಗೀತಾ ಮತ್ತು ರಾಧಾಕೃಷ್ಣನ್ ಅವರ ಚಾರ್ಲ್ಸ್ ಮೂರ್ ಸಂಪಾದಿಸಿರುವ ಎ ಸೋರ್ಸ್ ಬುಕ್ ಆಫ್ ಇಂಡಿಯನ್ ಫಿಲಾಸಫಿ ಈ ಗ್ರಂಥಗಳನ್ನು ಅವರು ರೊಮಾನಿಯನ್ ಭಾಷೆಗೆ ಅನುವಾದಿಸಿದ್ದು ಅವೆಲ್ಲ ಅಚ್ಚಿನ ಮನೆಯಲ್ಲಿವೆ ಮಾಡಿರುವುದಕ್ಕಿಂತ 10 ಪಟ್ಟು ಹೆಚ್ಚು ಮಾಡುವ ಯೋಜನೆಗಳು ಡೆಮೆಟ್ರಿಯನ್ನರ ಬಳಿ ಇವೆ ಅವನ್ನು ಈಡೇರಿಸಲು ಅವರು ಶಕ್ತರೂ ಹೌದು ಕೆಲವು ತಿಂಗಳ ಹಿಂದೆ ಕಲ್ಕತ್ತೆಯ ರಾಮಕೃಷ್ಣಾಶ್ರಮದಿಂದ ಡೆಮೆಟ್ರಿಯನ್ ನನಗೆ ಒಂದು ಚಿತ್ರದ ಕಾರ್ಡ್ ಕಳಿಸಿಕೊಟ್ಟರು ಅದರಲ್ಲಿ ಬೇರೆ ಯಾವ ಸುದ್ದಿಯೂ ಇರಲಿಲ್ಲ ಆದರೆ ಅವರು ಭಾರತಕ್ಕೆ ಬಂದಿದ್ದಾರೆ ಎಂಬುದು ಅದು ತಂದ ದೊಡ್ಡ ಸುದ್ದಿಯಾಗಿತ್ತು ಈಗ ಅವರು ಬರೆಯುತ್ತಾರೆ ನಾನೀಗ ಮೆಡ್ರಾಸ್ನಲ್ಲಿದ್ದೇನೆ ನನ್ನ ಅದೃಷ್ಟ ದೊಡ್ಡದು ಈ ದೇಶಕ್ಕೆ ಬಂದ ಮೇಲೆ ನನಗೆ PhD ಅಧ್ಯಯನಕ್ಕಾಗಿ ವಿದ್ಯಾರ್ಥಿ ವೇತನವೊಂದು ದೊರೆತಿದೆ ಮದ್ರಾಸ್ ವಿಶ್ವವಿದ್ಯಾನಿಲಯದಲ್ಲಿ ಡಾಕ್ಟರ್ TMP ಮಹಾದೇವನ್ ಅವರ ಬಳಿ ವಿದ್ಯಾರ್ಥಿಯಾಗಿ ನಿಲ್ಲಲು ತೀರ್ಮಾನಿಸಿದ್ದೇನೆ ಎಷ್ಟು ದೊಡ್ಡ ಹೊಣೆ ಇದು ಎಂಬುದು ನನಗೆ ಈಗ ಗೊತ್ತಾಗಿದೆ ಬುಕಾರೆಸ್ಟ್ನಲ್ಲಿ ನಾನು ಚಿತ್ರಿಸಿಕೊಂಡಿದ್ದ ಭಾರತಕ್ಕೆ ಈಗ ನನ್ನನ್ನೇ ಸಮರ್ಪಿಸಿಕೊಂಡಿದ್ದೇನೆ ಭಾರತದಲ್ಲಿ ವಿದೇಶಿ ವಿದ್ಯಾರ್ಥಿಗಳು ವಿರಳವಲ್ಲ ಆದರೆ ಡೆಮೆಟ್ರಿಯನ್ ಅವರಂತಹ ವಿದ್ಯಾರ್ಥಿಗಳು ಯಾವಾಗಲೂ ಬರುವುದಿಲ್ಲ ಬಹುಜನರಿಗೆ ಈ ಅವಕಾಶ ಒಂದು ಬದಲಾವಣೆ ಅಷ್ಟೇ ಕೇವಲ ಕೆಲವರಿಗೆ ಇದೇ ಜೀವನ ಇದೇ ಅಂತಿಮ ಗುರಿ ಇವರೇ ಸಂಸ್ಕೃತಿಯ ಸೇತುವೆಗಳು ಕೇವಲ ಕೆಲವರಿಗೆ ಇದೇ ಜೀವನ ಇದೇ ಅಂತಿಮ ಗುರಿ ಇವರೇ ಸಂಸ್ಕೃತಿಯ ಸೇತುವೆಗಳು September 23, 1968 ಮುಂದಿನ ಲೇಖನ ಹರಿಹರ ಸೇವೆ ಇಂದು ಸಾಗರದಲ್ಲಿ ಶ್ರೀ ತರಳಬಾಳು ಮಠಾಧೀಶ್ವರರ ಸಮ್ಮುಖದಲ್ಲಿ ವಿನಾಯಕ ಗೋಕಾಕರು ಬಿಡುಗಡೆ ಮಾಡಲಿರುವ ಹಂಪೆಯ ಹರಿಹರ ದೇವರ ಶರಣ ಚರಿತ ಮಾನಸಂ ಎಂಬ ಗ್ರಂಥ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಪ್ರಾಚೀನ ಸಾಹಿತ್ಯದಲ್ಲಿ ಆಸಕ್ತರಾದವರಿಗೆ ಪ್ರಿಯವಾಗುವ ಉಪಯುಕ್ತವಾಗುವ ಪ್ರಕಟಣೆಯಾಗಿದೆ ಇದು 24 ಪುರಾತನರನ್ನು ಕುರಿತ ರಗಳೆಗಳ ಸಂಗ್ರಹ ಈ ರಗಳೆಗಳನ್ನು ಬರೆದವನು ಮಹಾಕವಿ ಹರಿಹರ ಅವನು ಶಾಸ್ತ್ರೀಯವಾಗಿ ಸಂಪಾದಿಸಿಕೊಟ್ಟ
ಸಂಪಾದಿಸಿ ಪ್ರಕಟಿಸುತ್ತಿರುವವರು ಎಚ್ ದೇವೀರಪ್ಪನವರು. ಸಂಕಲನಕ್ಕೆ ದೇವೀರಪ್ಪನವರು ಕೊಟ್ಟ ಹೆಸರು ಶರಣಚರಿತ ಮಾನಸಂ. ಹರಿಹರ ಕನ್ನಡದ ಮಹಾಕವಿಗಳಲ್ಲಿ ಒಬ್ಬ. ನಮ್ಮ ಸಾಹಿತ್ಯಕ್ಕೆ ಮಹಿಮೆಯನ್ನು ತಂದುಕೊಟ್ಟ ವಿರಳ ಧೀರರಲ್ಲಿ ಅವನು ಅಗ್ರಗಣ್ಯ. ಸಾಹಿತ್ಯ ಚರಿತ್ರೆಯ ಜಾಡನ್ನೇ ಬದಲಾಯಿಸಿದ ಯುಗ ನಿರ್ಮಾಪಕ. ಬೇರೆ ಮಹಾಕವಿಗಳ ಹಲ ಕೆಲವು ಗುಣಗಳನ್ನು ಹರಿಹರನಲ್ಲಿ ಕಾಣಬಹುದು, ಆದರೆ ಹರಿಹರನ ಆವೇಶ ಉತ್ಸಾಹಗಳನ್ನು ಮಾತ್ರ ಇನ್ನೊಬ್ಬರಲ್ಲಿ ಕಾಣುವುದು ಕಷ್ಟ. ಶರಣಚರಿತ ಮಾನಸಂ ಗ್ರಂಥಕ್ಕೆ ಮುನ್ನುಡಿ ಬರೆದಿರುವ ಪ್ರೊಫೆಸರ್ ಡಿಎಲ್ ನರಸಿಂಹಾಚಾರ್ಯರು ಹರಿಹರನನ್ನು ಕುರಿತು ಈ ಮಾತುಗಳನ್ನು ಬರೆದಿದ್ದಾರೆ. ಹರಿಹರ ಭಕ್ತಿ ಪ್ರಪಂಚ ವಿಹಾರಿ. ಅವನ ಕಾವ್ಯಕಲೆ ಭಕ್ತಿಯ ಒಂದು ಉಪಾಸನಾ ಮಾರ್ಗ. ಅವನ ದೃಷ್ಟಿ ಅಖಿಲ ಭರತ ಖಂಡ ವ್ಯಾಪ್ತಿಯುಳ್ಳದ್ದು. ಕಾಶ್ಮೀರದಿಂದ ರಾಮೇಶ್ವರದವರೆಗೆ ಅವನ ದೃಷ್ಟಿ ಪಸರಿಸಿ ಶೈವ ಭಕ್ತರನ್ನು ಆರಿಸಿಕೊಂಡು ಬಂದಿದೆ. ಸಾತ್ವಿಕ ರಾಜಸ ತಾಮಸ ಭಕ್ತಿ ಸ್ವರೂಪಗಳೆಲ್ಲ ಅವನ ರಗಳೆಗಳಲ್ಲಿ ಮೂರ್ತಿಗೊಂಡಿವೆ. ಸತಿಪತಿ ಭಾವ, ದಾಸ್ಯರಸ, ನಿಧಿಯಾದ ಸ್ವಾಮಿ, ಭ್ರತ್ಯಭಾವ ಮೊದಲಾದ ಎಲ್ಲ ಭಾವಗಳಿಗೂ ಅವನ ರಗಳೆಗಳಲ್ಲಿ ಎಡೆದೊರಕಿದೆ. ಲೌಕಿಕ ಪ್ರಪಂಚದ ಎಲ್ಲಾ ವಸ್ತುಗಳು, ಎಲ್ಲಾ ಕಾವ್ಯಗಳು ಅವನಿಗೆ ಭಕ್ತಿಯ ಉದ್ದೀಪನ ಸಾಮಗ್ರಿಗಳು. ಏಕೆಂದರೆ ಎಲ್ಲವೂ ವಿರೂಪಾಕ್ಷಮಯವಾದವು. ಭಕ್ತಿ ಪ್ರಪಂಚದ ವಿಸ್ತೀರ್ಣವನ್ನು, ಅದರ ಸಂದು ಗೊಂದುಗಳನ್ನು ಇವನಂತೆ ಹೊಕ್ಕು ಸುಳಿದಾಡಿ ನಲವೇರಿ ಪ್ರಾಸಾದಿಕ ವಾಣಿಯಿಂದ ಕಲಾಮಯವಾಗಿ ನಿರೂಪಿಸಿರುವ ಬೇರೊಬ್ಬ ಕನ್ನಡ ಕವಿ ಇಲ್ಲ. ಇವನ ಕಾವ್ಯಗಳು ಸನತ್ಕುಮಾರನಂತೆ ಶಾಶ್ವತ ಯೌವನದಿಂದ ಕಂಗೊಳಿಸುತ್ತವೆ, ವಿಶ್ವ ವ್ಯಾಪಕ ಗುಣದಿಂದ ಅಮರವಾಗಿವೆ, ಕನ್ನಡ ಕಲಾಸಿದ್ಧಿಯ ರನ್ನ ಕಲಶಗಳಾಗಿವೆ. 12-13ನೇ ಶತಮಾನಕ್ಕೆ ಸೇರಿದ ಹರಿಹರ ಹಲವು ಸಮಸ್ಯೆಗಳ ಕೇಂದ್ರವಾಗಿದ್ದಾನೆ. ಮೊದಲನೆಯದಾಗಿ ಅವನ ಕಾಲವನ್ನು ನಾವು ಖಚಿತವಾಗಿ ಹೇಳುವಂತಿಲ್ಲ. ಒಂದು ಚಂಪೋಕೃತಿಯನ್ನು, ಶತಕಗಳನ್ನು, ಅನೇಕ ರಗಳೆಗಳನ್ನು ಅವನು ರಚಿಸಿದ್ದಾನೆ. ರಗಳೆಗಳನ್ನು ರಚಿಸಿದ್ದರಿಂದ ಅವನು ರಗಳೆಯ ಕವಿ ಎಂದು ಪಂಡಿತರ ಅಪಹಾಸ್ಯಕ್ಕೆ ಗುರಿಯಾದನೆಂದು, ಆಗ ತನ್ನ ನಿಜವಾದ ಸಾಮರ್ಥ್ಯವನ್ನು ಮೆರೆಯುವ ಸಲುವಾಗಿ ಅವನು ಗಿರಿಜಾ ಕಲ್ಯಾಣ ಎಂಬ ಚಂಪು ಗ್ರಂಥವನ್ನು ರಚಿಸಿದನೆಂದು ಒಂದು ಪ್ರಖ್ಯಾತವಾದ ಆಧಾರವಿಲ್ಲದ ಕತೆ. ಆದರೆ 7 ಶತಮಾನಗಳ ನಂತರವೂ ಹರಿಹರನ ಕೀರ್ತಿ ಮಾಸದೆ ಮಸುಳದೆ ಒಂದೇ ಸಮನಾಗಿರುವುದು ಅವನ ರಗಳೆಗಳಿಂದಲೇ ಎಂಬುದು ಎಲ್ಲರಿಗೂ ತಿಳಿದಿರುವ ಮಾತು. ಈ ರಗಳೆಗಳ ಸಂಖ್ಯೆ ಎಷ್ಟು ಎಂದು ಯಾರೂ ಒಬ್ಬರು ತಿಳಿದಿಲ್ಲ. ತನ್ನ ಹಿಂದಿನ ಕವಿಗಳಾರೂ ಬಳಸದ ಆಕರಕ್ಕೆ ಹರಿಹರ ಕೈ ಹಾಕಿದ್ದಾನೆ ಎನ್ನುವುದು ಸುಸ್ಪಷ್ಟ. ನಿಜವಾಗಿಯೂ ಈ ಆಕರ ಯಾವುದೆಂಬುದನ್ನು ಮಾತ್ರ ಯಾರೂ ಹೇಳರು. ಹರಿಹರ ಮಹಾಕವಿಯಾಗಿರುವಂತೆಯೇ ಸಂಶೋಧಕರಿಗೆ ದೊಡ್ಡ ಸವಾಲಾಗಿದ್ದಾನೆ. ಅವನ ಕೃತಿಗಳ ಸಂಖ್ಯಾ ನಿರ್ಣಯದ ಸಮಸ್ಯೆಯನ್ನೇ ಎತ್ತಿಕೊಂಡು ಸಿದ್ಧವಾಗಿರುವ PhD ಪ್ರಬಂಧವೇ ಇದೆ ಎನ್ನುವುದು ಅನೇಕರಿಗೆ ತಿಳಿಯದು. ಪ್ರಸಿದ್ಧರಾದ 63 ಪುರಾತನರನ್ನು ಕುರಿತು ಹರಿಹರನು ರಗಳೆಗಳನ್ನು ರಚಿಸಿದ್ದಾನೆಂದು, ಅವನ ರಗಳೆಗಳ ಸಂಖ್ಯೆ 100ಕ್ಕೂ ಹೆಚ್ಚಾಗಿದೆ ಎಂದು, ತಮಿಳಿನ ಪೆರಿಯ ಪುರಾಣ ಅವನಿಗೆ ಆಕರ ಗಮ್ಯವೆಂದು ಸಾಮಾನ್ಯ ತಿಳುವಳಿಕೆ. ಹರಿಹರನನ್ನು ಕುರಿತು ಬರೆದವರೆಲ್ಲರೂ ಹೆಚ್ಚು ಕಡಿಮೆ ಈ ಮಾತುಗಳನ್ನು ಆಡಿದ್ದಾರೆ. ಶರಣ ಚರಿತ ಮಾನಸ ಗ್ರಂಥವನ್ನು ಸಿದ್ಧಪಡಿಸಿರುವ ದೇವಿರಪ್ಪನವರು ತಮ್ಮ ಸುದೀರ್ಘವಾದ ಪೀಠಿಕೆಯಲ್ಲಿ ಈ ಸಮಸ್ಯೆಯನ್ನು ಎತ್ತಿಕೊಂಡಿದ್ದಾರೆ. ಅವರು ಕೊಟ್ಟಿರುವ ತೀರ್ಪುಗಳು ಸರ್ವ ಪಂಡಿತ ಮಾನ್ಯವಾಗದಿರಬಹುದು, ಆದರೆ ಅವರು ಹೊರಟಿರುವ ದಾರಿಯಂತೂ ಇಂದಿನ ಹರಿಹರನ ಅಧ್ಯಯನದಲ್ಲಿ ಹೊಸತಾದದ್ದು. ವಿರೂಪಾಕ್ಷ ಅಂಕಿತವುಳ್ಳ ರಗಳೆಗಳೆಲ್ಲವನ್ನೂ ಹರಿಹರ ಕೃತ ಎಂದು ಒಪ್ಪಿಕೊಂಡಿರುವುದು ದೊಡ್ಡ ತಪ್ಪೆಂದು ದೇವಿರಪ್ಪನವರು ಹೇಳುತ್ತಾರೆ. ನಿಜ ಸಂಖ್ಯೆಯನ್ನು ಗೊತ್ತು ಮಾಡಲು ನಂಬಿಕೆಗೆ ಅರ್ಹವಾಗಿರುವ ಆಧಾರಗಳು ಅವರ ಮಾತಿನಲ್ಲಿ 3. ಹರಿಹರನು ತಾನೇ ರಚಿಸಿದನೆಂದು ನೇರವಾಗಿಯೂ ಬಳಸಾಗಿಯೂ ಹೇಳುವ ರಗಳೆಗಳು, ಬೇರೆ ಕವಿಗಳು ಹೇಳಿರುವ ಸಾಕ್ಷ್ಯ, ಇತರ ಆಂತರಿಕ ಪ್ರಮಾಣಗಳು. ಕೋಟ ಅಲ್ಲದ ಹರಿಹರನ ನಾಣ್ಯವನ್ನು ಗುರುತಿಸಲು ಅವರು ಅನೇಕ ಖಚಿತವಾದ ಲಕ್ಷಣಗಳನ್ನು ಹೇಳುತ್ತಾರೆ. ಅಷ್ಟು ಲಕ್ಷಣಗಳಿಲ್ಲದಿದ್ದರೆ ಅವು ಹರಿಹರ ಕೃತವಲ್ಲ ಎನ್ನುವುದು ಅವರ ದೃಢವಾದ ನಂಬಿಕೆ. ಹರಿಹರನ ಹೆಸರಿಗೆ ಆರೋಪಿತವಾಗಿರುವ ರಗಳೆಗಳನ್ನು ಹಾಗೆಯೇ ಒಪ್ಪಿಕೊಂಡರೆ ಕಂಡುಬರುವ ವಿರೋಧಾಭಾಸಗಳನ್ನು ಅವರು ವಿಶದವಾಗಿ ಚರ್ಚಿಸಿದ್ದಾರೆ. ಇದರಿಂದ ಹರಿಹರನಿಗೆ ಅವರ ಪ್ರತಿಭೆಗೆ ಕುಂದಾಗುವುದೆಂದು ಅವರು ವಾದಿಸಿದ್ದಾರೆ. ಇದರೆಲ್ಲದರ ಫಲವಾಗಿ ದೇವಿರಪ್ಪನವರ ಅಭಿಪ್ರಾಯದಲ್ಲಿ ಪುರಾತನರನ್ನು ಕುರಿತು ಹರಿಹರ ಬರೆದ ರಗಳೆಗಳು 24, ಇತರ ರಗಳೆಗಳು 37, ಒಟ್ಟು 61. ಇಷ್ಟು ಹರಿಹರ ಕೃತ ಎಂದು ನಿಷ್ಕೃಷ್ಟವಾಗಿ ಹೇಳಬಹುದು. 101 ಅಲ್ಲ, 120 ಅಲ್ಲ ಎಂದು ದೇವಿರಪ್ಪನವರ ಘೋಷಣೆ. ಮಿಕ್ಕವು ವಿರೂಪಾಕ್ಷಾಂಕಿತ ಇರುವ ಹರಿಹರ ಕೃತವೆಂದು ಭ್ರಾಂತಿಗೊಳಿಸುವ ಕೃತಿಗಳು. ದೇವಿರಪ್ಪನವರ ಎರಡನೇ ಮುಖ್ಯವಾದ ಮಾತು ಪುರಾತನರ ರಗಳೆಗಳ ಮೂಲ ಸಾಮಗ್ರಿ ಕುರಿತಾದದ್ದು. ಪೆರಿಯ ಪುರಾಣವೇ ಹರಿಹರನಿಗೆ ಆಕರವೆಂಬುದನ್ನು ಅವರು ಒಪ್ಪರು. ಎರಡು ಮಹಾಕೃತಿಗಳ ಕಥಾವಸ್ತು ಬಹುಮಟ್ಟಿಗೆ ಒಂದೇ ಆದ ಮಾತ್ರಕ್ಕೆ ಒಂದಕ್ಕೆ ಇನ್ನೊಂದು ಉಪಕೃತ ಎಂದು ಬೇರೆ ಆಧಾರಗಳ ಅಭಾವವಿದ್ದಾಗ ನಿರ್ಣಯಿಸುವುದು ಉಚಿತವಲ್ಲವೆಂದು ತೋರುತ್ತದೆ. ಪೆರಿಯ ಪುರಾಣದ ಶೇಕಿಳಾರನು ಹರಿಹರನು ಬೇರೊಂದು ಮೂಲದಿಂದ ಉಪಕೃತರಾಗಿರುವುದು ಸಾಧ್ಯ. ಇಬ್ಬರಲ್ಲಿಯೂ ಕಂಡುಬರುವ ಕಥಾ ವ್ಯತ್ಯಾಸಗಳು ಕವಿದೃಷ್ಟಿಗೆ ಸಂಬಂಧಿಸಿದ್ದಿರಬಹುದು, ಇಲ್ಲವೇ ಇಬ್ಬರಿಗೂ ಬೇರೆ ಬೇರೆ ಆಕರಗಳೇ ಇದ್ದಿರಬಹುದು.
ಈ ನಿಟ್ಟಿನಲ್ಲಿ ವಿಚಾರ ಮಾಡಿದ ದೇವೀರಪ್ಪನವರು ತೀರ್ಮಾನಕ್ಕೆ ಬಂದಿರುವುದು ಹೀಗೆ. ಹರಿಹರ ದೇವನು ಪುರಾತನರ ರಗಳೆಗಳನ್ನು ತಿರುತ್ತೊಂಡತ್ತೋ ಹೈ ತಿರುತ್ತೊಂಡರ್ ತಿರುವಂದಾದಿ ತೇವಾರ ಗೀತೆಗಳೇ ಮೊದಲಾದ ಶೈವ ಕೃತಿಗಳನ್ನು ತನ್ನ ಕಾಲದಲ್ಲಿ ಪ್ರಚಾರದಲ್ಲಿದ್ದ ದಂತ ಕಥೆಗಳನ್ನು ಕೇಳಿ ಅರಗಿಸಿಕೊಂಡು ಭಾವದಿಂದ ಬೆಳೆಯಿಸಿ ಬುದ್ಧಿಯಿಂದ ಬಲಿಯಿಸಿ ಕಲ್ಪನೆಯಿಂದ ಅರಳಿಸಿ ಪ್ರತಿಭೆಯಿಂದ ರಸದುಂಬಿಸಿ ಶಿವಭಕ್ತಿಯಿಂದ ದೃಷ್ಟಿಟ್ಟು ಕನ್ನಡ ಕುಲ ರಸಿಕರಿಗೆ ಒಪ್ಪಿಸಿರುವನು. ಹರಿಹರ ಕೃತವೆಂದು ತಾವು ಒಪ್ಪಿರುವ 24 ಪುರಾತನ ರಗಳೆಗಳನ್ನು ದೇವೀರಪ್ಪನವರು ಈ ಗ್ರಂಥದಲ್ಲಿ ಅನೇಕ ಹಸ್ತಪ್ರತಿಗಳ ಆಧಾರದಿಂದ ಸಂಪಾದಿಸಿಕೊಟ್ಟಿದ್ದಾರೆ. ಸುಮಾರು 220 ಪುಟಗಳ ವಿದ್ವತ್ಪೂರ್ಣ ಪೀಠಿಕೆಯಲ್ಲಿ ಅವರು ಸಂಶೋಧಕರಿಗೆ ಹೊಸ ಕೈಮರಗಳನ್ನು ಹಿಡಿದಿದ್ದಾರೆ. ಹರಿಹರನನ್ನು ಕುರಿತು ಕೆಲಸ ಮಾಡುವವರು ಇನ್ನು ಮುಂದೆ ದೇವೀರಪ್ಪರವನನ್ನು ಉದ್ಧರಿಸದಿರುವುದು ಸಾಧ್ಯವಿಲ್ಲ. ಗ್ರಂಥದ ಕೊನೆಯ ಅನೇಕ ಅನುಬಂಧಗಳು ಅವರ ಕಾಯಕ ಸಾಮರ್ಥ್ಯವನ್ನು ಪ್ರೀತಿಯನ್ನು ತೋರಿಸುತ್ತವೆ. ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಗ್ರಂಥ ಸಂಪಾದನಾ ವಿಭಾಗದಲ್ಲಿ ಮುಖ್ಯರಾಗಿರುವ ದೇವೀರಪ್ಪನವರು ತಮ್ಮ ಈ ಹರಿಹರ ಸೇವೆಯಿಂದ ಕನ್ನಡಿಗರೆಲ್ಲರ ಕೃತಜ್ಞತೆಗೆ ಪಾತ್ರರಾಗಿದ್ದಾರೆ. ಮಾತ್ರವಲ್ಲ, ಹೊಸತರ ಬಗೆಗೆ ಸತತ ಉತ್ಸಾಹಿಯಾದ ಹರಿಹರನಿಗೂ ಈ ಕಾಯಕ ಮೆಚ್ಚುಗೆಯಾಗುತ್ತದೆ. September 30, 1968. ಮುಂದಿನ ಲೇಖನ ಬೇಜಾ ಬರುವ. ನಾವು ಈ ಹೊತ್ತು ನೆನೆಸಿಕೊಳ್ಳುತ್ತಿರುವ ಲಕ್ಷ್ಮೀನಾಥ ಬೇಜಾ ಬರುವ ಆಧುನಿಕ ಅಸ್ಸಾಮಿ ಸಾಹಿತ್ಯದ ಪಿತಾಮಹರು. ಅವರು ಹುಟ್ಟಿ 100 ವರ್ಷಗಳಾದವು 1868. ತೀರಿಕೊಂಡು 30 ಸಂವತ್ಸರಗಳಾದವು 1938. ಭಾರತ ದೇಶದ ಈಶಾನ್ಯ ಮೂಲೆಯ ಚಿಕ್ಕ ಪ್ರಾಂತ ಅಸ್ಸಾಮಿನ ಗಡಿಯನ್ನು ದಾಟಿ ರಾಷ್ಟ್ರವ್ಯಾಪಿಯಾದ ಸಾಹಿತಿಗಳ ಹೆಸರಿನಲ್ಲಿ ಬೇಜಾ ಬರುವ ಅಗ್ರಗಣ್ಯರು. ಅವರನ್ನು ಕುರಿತು ಸಾಹಿತ್ಯ ಅಕಾಡೆಮಿಗಾಗಿ ಒಂದು ಪುಸ್ತಕವನ್ನೇ ಬರೆದಿರುವ ಹೇಮಾ ಬರುವ ಅವರು ನಾರ್ವೆ ದೇಶದ ಸುಪ್ರಸಿದ್ಧ ಲೇಖಕನೊಬ್ಬನ ಬಗೆಗೆ ಹೇಳಲಾದ ಮಾತನ್ನೇ ಬೇಜಾ ಬರುವ ಅವರಿಗೆ ಅನ್ವಯಿಸಿದ್ದಾರೆ. ಅವನ ದೇಶದ ಜನರ ಒಂದು ಸಮೂಹದಲ್ಲಿ ಅವನ ಹೆಸರು ಹೇಳುವುದೆಂದರೆ ಅವರ ರಾಷ್ಟ್ರ ಧ್ವಜವನ್ನೇ ಆರೋಹಿಸಿದಂತೆ. ಹದಿಮೂರನೇ ಶತಮಾನದ ಆರಂಭದಿಂದಲೂ ಅಹೋಂ ಆಡಳಿತದಲ್ಲಿದ್ದ ಅಸ್ಸಾಂ 19ನೇ ಶತಮಾನದ ಮಧ್ಯಭಾಗದ ಹೊತ್ತಿಗೆ ವಿಪ್ಲವಗಳ ತವರಾಯಿತು. ಶತಮಾನಗಳಿಂದ ನಡೆದು ಬಂದ ವೈಷ್ಣವ ಹಾಗೂ ಶಾಕ್ತ ಪಂಕ್ತಿಗಳ ನಡುವಿನ ಸ್ಪರ್ಧೆ ಆ ವೇಳೆಗೆ ಅನ್ಯರ ದಂಗೆಗೆ ಮೆಟ್ಟಿಲಾಯಿತು, ಆಹ್ವಾನವಾಯಿತು. ಬರ್ಮಿಯರು ದಂಡೆತ್ತಿ ಬಂದರು, ದೇಶವನ್ನ ಕೊಳ್ಳೆ ಹೊಡೆದರು. ದೇಶವನ್ನು ಸಂಪೂರ್ಣವಾಗಿ ಆಕ್ರಮಿಸಿಕೊಳ್ಳಬೇಕೆಂದು ಹವಣಿಸುತ್ತಿದ್ದಂತೆಯೇ ಬರ್ಮಿಯರು ಬ್ರಿಟಿಷರೊಂದಿಗೆ ಘರ್ಷಣೆಗೆ ಒಳಗಾಗಿ ಸೋತು ಹೋದರು. ಉಳಿದ ಭಾರತದಂತೆ ಅಸ್ಸಾಂ ಕೂಡ 1839 ಹೊತ್ತಿಗೆ ಈಸ್ಟ್ ಇಂಡಿಯಾ ಕಂಪನಿಯ ಅಧೀನಕ್ಕೆ ಸೇರಿತು. ಬ್ರಿಟಿಷರು ಭದ್ರವಾಗಿ ಅಸ್ಸಾಮಿನಲ್ಲಿ ತಳವೂರಲು ಜನತೆಯೊಂದಿಗೆ ಸಂಪರ್ಕ ಹೊಂದಬೇಕಾಗಿತ್ತು, ಆಡಳಿತ ನಡೆಸಲು ನೆರವು ಬೇಕಾಗಿತ್ತು. ಬುದ್ಧಿವಂತರಾದ ಬಂಗಾಳಿ ಬಾಬುಗಳು ಈ ಅವಕಾಶಕ್ಕೆ ಕಾಯ್ದಿದ್ದರು. ಬಂಗಾಳಿಗಳ ಸಹಕಾರದಿಂದ ಬ್ರಿಟಿಷರು ಹೊಸ ಆಡಳಿತವನ್ನು ಯಶಸ್ವಿಗೊಳಿಸಿದರು. ಫಲವಾಗಿ ಅಸ್ಸಾಂ ಬ್ರಿಟಿಷ್ ಆಕ್ರಮಣವನ್ನು ಮಾತ್ರವಲ್ಲ ಬಂಗಾಳಿಗಳ ದಾಳಿಯನ್ನು ಸಹಿಸಬೇಕಾಗಿ ಬಂತು. ಅಸ್ಸಾಮಿನ ಮಕ್ಕಳನ್ನು ಓದಿಸಲು ಬಂಗಾಳಿ ಶಾಲೆಗಳು ಆರಂಭವಾದವು. ಬಂಗಾಳಿಯ ಶಿಕ್ಷಣ ಮಾಧ್ಯಮವಾಯಿತು, ಅದೇ ಅಧಿಕೃತ ಭಾಷೆ ಎಂದು ಗೊತ್ತಾಯಿತು. ಅಸ್ಸಾಮಿ ಸ್ವತಂತ್ರವಾದ ಭಾಷೆಯಲ್ಲವೆಂದು ಬಂಗಾಳಿಯ ಒಂದು ಉಪಭಾಷೆ ಎಂದು ಆಗ ತಿಳಿಯಿತು. ಇದನ್ನು ದೃಢವಾಗಿ ನಂಬಿರುವವರು ಇವತ್ತೂ ಇಲ್ಲದಿಲ್ಲ. ಅಸ್ಸಾಮಿ ಭಾಷೆಗೆ ಸ್ವತಂತ್ರ ಅಸ್ತಿತ್ವವನ್ನು ಗಳಿಸಿಕೊಡುವಲ್ಲಿ, ಜನಜೀವನದಲ್ಲಿ ಅದಕ್ಕೆ ನ್ಯಾಯವಾಗಿ ತಲ್ಲಬೇಕಾದ ಸ್ಥಾನಮಾನವನ್ನು ಸಂಪಾದಿಸುವಲ್ಲಿ ಕ್ರಿಸ್ತಮತ ಪ್ರಚಾರಕ್ಕೆಂದು ಬಂದ ಇಬ್ಬರು ಅಮೆರಿಕದ ಪಾದ್ರಿಗಳು ಮಹತ್ವದ ಪಾತ್ರ ವಹಿಸಿದರು. ಆದರೂ ಬಂಗಾಳೀಕರಣ ಅರ್ಧ ಶತಮಾನಕ್ಕೂ ಹೆಚ್ಚು ಕಾಲ ನಡೆಯಿತು. ಇಂಥ ತೀವ್ರತರವಾದ ಪರಿಸ್ಥಿತಿಯಲ್ಲಿ ಅಸ್ಸಾಮಿ ಜನಕ್ಕೆ ವರವಾಗಿ ಬಂದದ್ದು ಲಕ್ಷ್ಮೀನಾಥ ಬೇಜಾ ಬರುವ. ಬಾಲಕ ಬರುವ ಅಕ್ಷರಾಭ್ಯಾಸ ಮಾಡಿದ್ದು ಬಂಗಾಳಿ ಬಾಲಬೋಧೆಯ ಮೂಲಕ. ಈ ವಿಪರ್ಯಾಸದ ಫಲವೋ ಏನೋ, ಅವರು ಅಸ್ಸಾಮಿ ಸಾಹಿತ್ಯದ ಸಾಮ್ರಾಟರಾದರು. ಹೊಸ ಬದುಕಿನತ್ತ ತನ್ನ ಜನತೆಯನ್ನು ತಿವಿದು ಎಚ್ಚರಿಸುವ ಪ್ರೇರಕ ಶಕ್ತಿಯಾದರು. ಬೇಜಾ ಬರುವ ಅವರ ತಂದೆ ದೀನನಾಥ ಬೇಜಾ ಬರುವ ಬ್ರಿಟಿಷ್ ಆಡಳಿತದಲ್ಲಿ ಒಬ್ಬ ಅಧಿಕಾರಿಯಾಗಿದ್ದರು. ಆಗಿನ ದಿನಗಳಲ್ಲಿ ಇಂದಿನಂತೆ ಸಾರಿಗೆ ವ್ಯವಸ್ಥೆ ಇರಲಿಲ್ಲ. ಒಂದೂರಿನಿಂದ ಇನ್ನೊಂದು ಊರಿಗೆ ದೋಣಿಗಳ ಮೂಲಕ ಹೋಗಬೇಕಾಗಿತ್ತು. ದೂರದ ಪ್ರಯಾಣ ಅನೇಕ ದಿನಗಳದಾಗಿರುತ್ತಿತ್ತು. ಅಂತಹ ಸಂದರ್ಭದಲ್ಲಿ ರಾತ್ರಿಯ ಹೊತ್ತು ದೋಣಿ ಹತ್ತಿರದ ಮರಳು ದಂಡೆಗೆ ತಾಗಿಕೊಂಡು ತಂಗಬೇಕಾಗುತ್ತಿತ್ತು. ಸರ್ಕಾರಿ ಅಧಿಕಾರಿಯಾಗಿದ್ದ ದೀನನಾಥರಿಗೆ ಒಮ್ಮೆ ಬೇರೆಯೂರಿಗೆ ವರ್ಗವಾಯಿತು. ಸಕುಟುಂಬ ಸಮೇತರಾಗಿ ದೋಣಿಯೇರಿ ಹೊಸ ಊರಿಗೆ ಹೊರಟರು. ಪ್ರಯಾಣದ ಮಧ್ಯೆ ಒಂದು ದಿನ ಲಕ್ಷ್ಮೀ ಪೂರ್ಣಿಮೆಯ ರಾತ್ರಿ ದೋಣಿಯಲ್ಲಿಯೇ ಲಕ್ಷ್ಮೀನಾಥನ ಜನನವಾಯಿತು. ದೀನನಾಥರ ಸಂಸಾರ ಊರು ತಿರುಗುತ್ತಿದ್ದುದರಿಂದ
ಲಕ್ಷ್ಮೀನಾಥನಿಗೆ ಅನೇಕ ಊರುಗಳ ಪರಿಚಯವಾಯಿತು. ಅಸ್ಸಾಂನವರು ಸಮಗ್ರವಾಗಿ ಬಗೆ ಬಗೆಯಾಗಿ ತಿಳಿಯುವಂತಾಯಿತು. ಜನತೆಯ ಸಂಸ್ಕೃತಿ ಅವರನ್ನು ಆಕರ್ಷಿಸಿತು. ತಂದೆ ತಮ್ಮ ಮಕ್ಕಳಿಗೆ ಇಂಗ್ಲಿಷ್ ಶಿಕ್ಷಣ ಕೊಡಿಸಲು ತುಂಬಾ ಉತ್ಸುಕರಾಗಿದ್ದರು. ಅದಕ್ಕಾಗಿ ಅವರು ಒಂದು ಇಂಗ್ಲಿಷ್ ಶಾಲೆಯನ್ನು ಕೂಡ ಸ್ಥಾಪಿಸಿದ್ದರು. ಪ್ರೌಢಶಾಲೆಯ ಶಿಕ್ಷಣಕ್ಕಾಗಿ ಲಕ್ಷ್ಮೀನಾಥರು ಅಸ್ಸಾಂನಲ್ಲಿ ಮುಗಿಸಿಕೊಂಡು ಹೆಚ್ಚಿನ ಶಿಕ್ಷಣಕ್ಕಾಗಿ ಕಲ್ಕತ್ತೆಗೆ ಹೋದರು. ಶಾಲಾ ವಿದ್ಯಾಭ್ಯಾಸದಲ್ಲಿ ಬೇಜಾವರು ಅಂತ ಮೇಧಾವಿಯೇನೂ ಆಗಿರಲಿಲ್ಲ. ಬಿಎ ಮುಗಿದ ನಂತರ ಅವರು ಇಂಗ್ಲೆಂಡ್ಗೆ ಹೋಗಬೇಕಿತ್ತು. ಅಂದಿನ ಸಾಮಾಜಿಕ ನಂಬಿಕೆಗಳು ಅವರನ್ನು ಸಪ್ತ ಸಾಗರಗಳಾಚೆ ಕಳಿಸಲು ಸಿದ್ಧವಾಗಿರಲಿಲ್ಲ. ಇದರಿಂದ ಕಲ್ಕತ್ತೆಯಲ್ಲಿ ಅವರು ಎಂಎ ಮತ್ತು ಎಲ್ಎಲ್ಬಿ ಪರೀಕ್ಷೆಗಳನ್ನು ಓದಲು ನಿರ್ಧರಿಸಿದರು. ಆದರೆ ಅವರಿಗೆ ಎರಡು ಪದವಿಗಳನ್ನು ಪಡೆಯಲು ಸಾಧ್ಯವಾಗಲಿಲ್ಲ. ಅವರು ಎಲ್ಎಲ್ಬಿ ಪರೀಕ್ಷೆಯನ್ನು ತೆಗೆದುಕೊಂಡಾದ ಮೇಲೆ ಆ ವರ್ಷ ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ತೇರ್ಗಡೆಯಾಗಲು ಅಗತ್ಯವಾದ ಕನಿಷ್ಠ ಅಂಕಗಳನ್ನು ಹೆಚ್ಚಿಸಿತು. ಬೇಜಾ ಬರುವ ಸುಮ್ಮನಾಗಲಿಲ್ಲ. ಕೋರ್ಟಿಗೆ ಹೋದರು. ಆದರೆ ವಿಶ್ವವಿದ್ಯಾನಿಲಯವನ್ನು ಸೋಲಿಸುವುದು ಅವರಿಂದಾಗಲಿಲ್ಲ. ಕೋರ್ಟು ಕಟ್ಟಳೆಗಳ ವಿಷಯದಲ್ಲಿ ಹೆಚ್ಚಿನ ಅನುಭವ ಗಳಿಸಿದ್ದ ಅವರು ನಾಟಾ ಮಾರಾಟ ಸಂಸ್ಥೆಯೊಂದರ ಪಾಲುದಾರರಾಗಿ ಕಲ್ಕತ್ತೆಯಲ್ಲಿ ನಿಂತರು. ಅವರಿಗೆ ಠಾಕೂರ್ ಮನೆತನದ ಸಂಬಂಧವಾಯಿತು. ಮಹರ್ಷಿ ದೇವೇಂದ್ರನಾಥ ಠಾಕೂರರ ಮೊಮ್ಮಗಳನ್ನು 1891 ಮದುವೆಯಾದರು. ಮಾವನ ಮನೆಯಲ್ಲಿ ಕೊಟ್ಟ ವರದಕ್ಷಿಣೆಯನ್ನು ಅವರು ತಿರಸ್ಕರಿಸಿದರು. ಸಮಾಜ ಸುಧಾರಣೆಯಲ್ಲಿ ಮುಂದಾಗಿದ್ದ ಠಾಕೂರ್ ಮನೆತನದವರಿಗಿಂತಲೂ ಬೇಜಾ ಬರುವ ಒಂದು ಕೈ ಮುಂದಾದರು. ಕಾಲೇಜಿನಲ್ಲಿ ಓದುತ್ತಿದ್ದ ಬೇಜಾ ಬರುವ ಅವರಿಗೆ ಪರಿಚಯವಾದ ಇಂಗ್ಲಿಷ್ ಸಾಹಿತ್ಯ ಹಾಗೂ ಮುಖ್ಯವಾಗಿ ಗೋಲ್ಡನ್ ಟ್ರೆಷರಿ ಹೊಸ ದಿಗಂತಗಳನ್ನು ತೆರೆದವು. ತಮ್ಮ ಮಾತೃಭಾಷೆಯ ಶೋಚನೀಯ ಸ್ಥಿತಿ ಅವರನ್ನು ಚುಚ್ಚುತ್ತಲೇ ಇತ್ತು. ಅಸ್ಸಾಮಿನ ಬುದ್ಧಿಜೀವಿಗಳಿಗೆ ಕಲ್ಕತ್ತಾಗ ಕೇಂದ್ರವಾಗಿತ್ತು. ಹೊಸ ಬಯಕೆಗಳ ಆದರ್ಶಗಳ ದಾರಿದೀಪವಾಗಿದ್ದ ಜಾನಕಿ ಎಂಬ ನಿಯತ ಕಾಲಿಕೆಯು ಅಲ್ಲಿಂದಲೇ ಪ್ರಕಟವಾಗುತ್ತಿತ್ತು. ಬೇಜಾ ಬರುವ ಇವರೊಂದಿಗೆ ಸಂಬಂಧ ಬೆಳೆಸಿದರು. ಅಸ್ಸಾಮಿ ಭಾಷೆ, ಸಾಹಿತ್ಯ, ಸಂಸ್ಕೃತಿಗಳ ವಿವಿಧ ಮುಖವಾದ ಉತ್ಕರ್ಷಕ್ಕೆ ನೆರವಾಗಲು ಉದ್ದೇಶಿಸಿದ ಸಭಾ ಒಂದನ್ನು ಅವರು ಕಟ್ಟಿದರು. ಬೇಜಾ ಬರುವ ಸಾಹಿತ್ಯ ಸೃಷ್ಟಿಗೆ ತೊಡಗಿದರು. ಕವಿತೆ, ನಾಟಕ, ಕಾದಂಬರಿ, ಪ್ರಬಂಧ, ಕತೆ, ವಿಡಂಬನೆ, ವಿಚಾರ ವಿಮರ್ಶೆ ಎಲ್ಲ ಕ್ಷೇತ್ರಗಳಲ್ಲೂ ಅವರು ಕೈಯಾಡಿಸಿದರು. ಉಪಭಾಷೆ ಎಂದು ತಿರಸ್ಕಾರಕ್ಕೆ ಒಳಗಾಗಿದ್ದ ಅಸ್ಸಾಮಿಯ ಶಕ್ತಿ ಸಾಮರ್ಥ್ಯಗಳನ್ನು ಮೆರೆದರು. ಬಿಡಿ ಬಿಡಿಯಾಗಿ ನೋಡಿದಾಗ ಬೇಜಾ ಬರುವ ಸಾಹಿತ್ಯದ ಬಗೆಗೆ, ಅದರ ಸಿದ್ಧಿಯ ಬಗೆಗೆ ಒಂದು ಅಭಿಪ್ರಾಯವಿಲ್ಲ. ಆದರೆ ಒಟ್ಟಿನಲ್ಲಿ ಅದರ ಮಹತ್ವದ ಬಗೆಗೆ ಎರಡು ಮಾತುಗಳಿಲ್ಲ. ಮೂಲತಃ ಬೇಜಾ ಬರುವ ಅವರದು ಅಸ್ಸಾಮಿ ಪ್ರಕೃತಿ. ಅವರಷ್ಟು ಎತ್ತರವಾಗಿ ಅಸ್ಸಾಮಿನ ದನಿಯನ್ನು ಕೇಳಿಸಿದ ಲೇಖಕ ಇನ್ನೊಬ್ಬರಿಲ್ಲವೆಂದರೆ ಅತಿಶಯೋಕ್ತಿ ಆಗುವುದಿಲ್ಲ. ಹೊಸತನಕ್ಕೆ ತಿಳಿಯುತ್ತಿದ್ದ ಅಸ್ಸಾಮಿ ಸಾಹಿತ್ಯಕ್ಕೆ ಅವರು ದೃಢವಾದ ರೂಪ ಕೊಟ್ಟರು. ಅಲ್ಲಿಗೆ ಪ್ರಕಾರಗಳನ್ನು ಅನೇಕ ತಂದವರು ಅವರೇ. ಕೆಲವಲ್ಲಿ ಅವರನ್ನು ಇಂದಿಗೂ ಮೀರಿಸಿದವರಿಲ್ಲ. ಜಾನಪದದ ಬಗೆಗೆ ಬೇಜಾ ಬರುವ ವಿಶೇಷ ಆಸಕ್ತಿ ತಾಳಿದರು. ಜಾನಪದ ಸಾಹಿತ್ಯವನ್ನು ಸಂಗ್ರಹಿಸಿದರು, ಕಥೆಗಳನ್ನು ಪ್ರಕಟಿಸಿದರು. ಅಸ್ಸಾಮಿ ಲೇಖಕರ ಗಮನವನ್ನು ಜಾನಪದದತ್ತ ಸೆಳೆದ ಮೊದಲಿಗರು ಅವರೇ. ಪತ್ರಿಕೋದ್ಯಮದಲ್ಲಿಯೂ ಸಾಕಷ್ಟು ಕೆಲಸ ಮಾಡಿದರು. ಮಧ್ಯಮ ವರ್ಗದ ಜೀವನದ ಸುಖ ದುಃಖಗಳೇ ಬೇಜಾ ಬರುವ ಸಾಹಿತ್ಯದ ಕೇಂದ್ರ ಬಿಂದು. ಜೀವನವನ್ನು ಅವರು ಕನಸೆಂದು ಕಂಡವರಲ್ಲ. ಅದು ವಾಸ್ತವಿಕವಾಗಿರುವುದರಿಂದಲೇ ಅದರ ಬಗೆಗೆ ಆಸಕ್ತಿ ತಿಳಿಯುವುದು ತಮ್ಮ ಕರ್ತವ್ಯವೆಂದು ಅವರು ಭಾವಿಸಿದರು. ಅದೇ ಕಾರಣದಿಂದಾಗಿ ಅವರು ತಮ್ಮ ಜನರನ್ನು ಚುಚ್ಚಿದರು, ತಿವಿದರು, ಚಾಟಿಯಿಂದ ಹೊಡೆದರು. ಅಸ್ಸಾಮಿನ ಜನತೆಯನ್ನು ಬೇಜಾ ಬರುವ ಅವರ ಹಾಗೆ ಟೀಕಿಸಿದವರು ಇನ್ನೊಬ್ಬರಿಲ್ಲ. ಆ ಜನತೆಯ ಪ್ರೀತಿ ಗೌರವಗಳಿಗೆ ಅವರ ಹಾಗೆ ಪಾತ್ರರಾದವರು ಇನ್ನೊಬ್ಬರಿಲ್ಲ. ಇದೇ ಬೇಜಾ ಬರುವ ಮಹತ್ವ. ಅಕ್ಟೋಬರ್ 7, 1968. ಮುಂದಿನ ಲೇಖನ ಸಾಹಿತ್ಯ ಮಿತ್ರ. ಸುಮಾರು 22 ಹಿಂದಿನ ಮಾತು. ಆಗ ನಾನು ಮಾಧ್ಯಮಿಕ ಶಾಲೆಯ ವಿದ್ಯಾರ್ಥಿ. ಒಂದು ಸಲ ನನ್ನ ತಂದೆಯವರೊಂದಿಗೆ ಶಿವಮೊಗ್ಗಕ್ಕೆ ಹೋಗಿದ್ದೆ. ತಂದೆ ಒಂದೆರಡು ಪುಸ್ತಕಗಳನ್ನು ಕೊಂಡುಕೊಡಬೇಕೆಂದು ನಾನು ಹಠ ಮಾಡಿದೆ. ಆಗ ತಂದೆಯವರು ನನ್ನನ್ನು ಕರ್ನಾಟಕ ಸಂಘಕ್ಕೆ ಕರೆದುಕೊಂಡು ಹೋದರು. ಒಂದು ಪುಟ್ಟ ಕೊಠಡಿಯಲ್ಲಿ ಎರಡು ಪುಸ್ತಕಗಳ ಬೀರುಗಳ ನಡುವೆ ವ್ಯಾಪಾರಕ್ಕಾಗಿ ಕುಳಿತಿದ್ದ ಕಾದಿದಾರಿ ದಡೂತಿ ಅಸಾಮಿ ತಂದೆಯವರಿಗೆ ಪರಿಚಿತರಾಗಿದ್ದರು. ತಂದೆಯವರಿಗೆ ಕುರ್ಚಿಯನ್ನು ಎಳೆದುಕೊಟ್ಟು ಯೋಗಕ್ಷೇಮ ವಿಚಾರಿಸಿದರು. ನನ್ನ ವಿಷಯವಾಗಿ ಪ್ರಶ್ನಿಸಿದರು. ಅನೇಕ ಪುಸ್ತಕಗಳನ್ನು ತೋರಿಸಿದರು. ಕೊನೆಗೆ ನಾನು ಆಯ್ದುಕೊಂಡ ಪುಸ್ತಕಗಳಿಗೆ ಸೀಲು ಒತ್ತಿ ಬಿಲ್ಲು ಬರೆದು ನಿಮ್ಮ ಹುಡುಗ ಒಳ್ಳೆಯ ಪುಸ್ತಕವನ್ನು ಆರಿಸಿಕೊಂಡಿದ್ದಾನೆ ಎಂದು ಶಿಫಾರಸು ಮಾಡಿದರು. ಹೊರಗೆ ಬರುತ್ತಿದ್ದಾಗ ತಂದೆಯವರನ್ನು ಕೇಳಿದೆ. ಅವರು ಯಾರು? ಅವರೇ ಎಸ್ ವಿ ಕೃಷ್ಣಮೂರ್ತಿ ರಾವ್ ಅಂತ. ಇವರು ಈಗ ಲಾಯರ್ ಆಗಿದ್ದಾರೆ. ನಾನು ಮೊತ್ತ ಮೊದಲು ಎಸ್ ವಿ ಕೃಷ್ಣಮೂರ್ತಿಯವರನ್ನು ಕಂಡದ್ದು ಅಂದು ಹಾಗೆ. 2-3 ನಂತರ 1988 ಗಾಂಧೀಜಿಯ ಕೊಲೆಯಾದ ತರುಣದಲ್ಲಿ ತೀರ್ಥಹಳ್ಳಿ ಪ್ರೌಢಶಾಲೆಯ ಆವರಣದಲ್ಲಿ ನಾಗರಿಕರ ಒಂದು ಶೋಕಸಭೆ. ಅದಕ್ಕೆ ಅಧ್ಯಕ್ಷರು ರಾಜ್ಯಾಂಗ ಸಭೆಯ ಸದಸ್ಯರಾಗಿದ್ದ ಎಸ್ ವಿ ಕೃಷ್ಣಮೂರ್ತಿಯವರು. ಭಾಷಣಕಾರರಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿಯಾಗಿದ್ದ ನಾನೊಬ್ಬ. ಸಭೆ ಮುಗಿದ ಮೇಲೆ ಅವರು ನನ್ನನ್ನು ಕರೆದು ಬೆನ್ನು ತಟ್ಟಿ ಒಂದೆರಡು ಹೊಗಳಿಕೆ ಮಾತನಾಡಿದ ನೆನಪು ನನಗೆ ಮಾಸಿಲ್ಲ. ಮರುದಿನ ಹಿರಿಯರಾದ
ಕಾಳಿಂಗೇನ ರಾಘವೇಂದ್ರ ರಾಯರು ನನ್ನನ್ನು ಕರೆದು ಕೃಷ್ಣಮೂರ್ತಿ ರಾಯರು ನಿನ್ನ ಭಾಷಣಕ್ಕೆ ಮೆಚ್ಚಿಕೊಂಡ್ರು ಕಣಯ್ಯ ಎಂದು ನನಗೆ ಹೇಳಿದಾಗ ತುಂಬಾ ಸಂತೋಷವಾಗಿತ್ತು, ಹೆಮ್ಮೆಯಾಗಿತ್ತು. ಚಿಕ್ಕ ಹುಡುಗನ ಪಾಲಿಗೆ ಅದು ಮಹತ್ವದ ಸಾಧನೆಯಾಗಿತ್ತು. ಕಳೆದ ವಾರ ದೆಹಲಿಯಲ್ಲಿ ತೀರಿಕೊಂಡ ಎಸ್ ವಿ ಕೃಷ್ಣರಾಯರನ್ನು ನೆನೆದಾಗಲೆಲ್ಲ ನನಗೆ ಈ ಮೊದಲ ಪರಿಚಯದ ನೆನಪಾಗುವುದು ಅನಿವಾರ್ಯ. ಪುಸ್ತಕದಂಗಡಿಯ ಕೃಷ್ಣಮೂರ್ತಿ ರಾಯರ ಒಂದೆರಡು ಮಾತುಗಳು ಅಂದು ನನ್ನ ಹೂ ಮನಸ್ಸಿನ ಮೇಲೆ ಒಂದು ಬಗೆಯ ಉತ್ಸಾಹದ ಪ್ರಭಾವವನ್ನು ಬೀರಿದ್ದವು, ಅವರನ್ನು ನೆನೆಸುವಂತೆ ಮಾಡಿದ್ದವು. ಆಮೇಲೆ ಕೃಷ್ಣಮೂರ್ತಿ ರಾಯರನ್ನು ಅನೇಕ ಸಂದರ್ಭಗಳಲ್ಲಿ ನೋಡಿದ್ದೇನೆ, ಭೇಟಿಯಾಗಿದ್ದೇನೆ. ಶಿವಮೊಗ್ಗೆಯ ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿದ್ದಾಗ, ಅದೇ ಕಾಲೇಜಿನ ಅಧ್ಯಾಪಕನಾಗಿದ್ದಾಗ ಅನೇಕ ಬಾರಿ ಅವರ ಮನೆಗೆ ಹೋಗಿದ್ದೇನೆ. ಪ್ರತಿ ಸಲವೂ ಅವರ ವಯಸ್ಸಿನಲ್ಲಿ ತುಂಬಾ ಕಿರಿಯನಾದ ನನ್ನನ್ನು ಸ್ನೇಹ ಗೌರವಗಳಿಂದಲೇ ಕಂಡಿದ್ದಾರೆ, ವಿಶ್ವಾಸದಿಂದಲೇ ಮಾತನಾಡಿಸಿದ್ದಾರೆ. ಅವರ ಆದರಾದಿತ್ಯ ಸ್ನೇಹ ಸೌಜನ್ಯಗಳು ಅವರನ್ನು ಬಲ್ಲವರಿಗೆಲ್ಲ ತಿಳಿದ ಸಂಗತಿ. ಅವರನ್ನು ಕೊನೆಯ ಸಲ ಕಂಡದ್ದು ಕೆಲವು ತಿಂಗಳ ಕೆಳಗೆ ಅವರು ಮಾನಸಗಂಗೋತ್ರಿಯಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆಗೆ ಬಂದಿದ್ದಾಗ. ಸಂಸ್ಥೆಯ ವಿವಿಧ ಭಾಗಗಳನ್ನು ಅವರು ಆಸಕ್ತಿ ಕುತೂಹಲಗಳಿಂದ ಪರಿಶೀಲಿಸಿದರು. ದೆಹಲಿಯಲ್ಲಿ ಒಂದು ಕನ್ನಡ ಸಂಸ್ಥೆಯನ್ನು ಕಟ್ಟುವ ತಮ್ಮ ಸಾಹಸವನ್ನು ವಿವರಿಸಿದರು. ಕನ್ನಡ ಸಾಹಿತ್ಯ ಸಂಸ್ಕೃತಿಗಳನ್ನು ಕನ್ನಡೇತರರಿಗೆ ಪರಿಚಯಿಸುವ ಉದ್ದೇಶದಿಂದ ಕನ್ನಡ ಸ್ಟಡೀಸ್ ಇಂಗ್ಲಿಷ್ ಪ್ರಕಟಣೆಗಳ ಯೋಜನೆಯನ್ನು ಬಹುವಾಗಿ ಮೆಚ್ಚಿಕೊಂಡರು. ತಾವು ಅದರ ಪ್ರಚಾರ ಮಾಡುವುದಾಗಿ ಹೇಳಿದರು. ಕೃಷ್ಣಮೂರ್ತಿ ರಾಯರು ಶಿವಮೊಗ್ಗ ಜಿಲ್ಲೆಯ ನಲ್ಲೂರಿನಲ್ಲಿ 1902 ನವೆಂಬರ್ 15 ಜನಿಸಿದರು. ಶಿವಮೊಗ್ಗ ತುಮಕೂರುಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಬೆಂಗಳೂರು ಸೆಂಟ್ರಲ್ ಕಾಲೇಜಿನಲ್ಲಿ ಬಿಎಸ್ಸಿ ಪದವಿಯನ್ನು ಪಡೆದರು. ಮುಂದೆ ಪುಣೆಯಲ್ಲಿ ವಕೀಲ ಪದವಿಯನ್ನು ಗಳಿಸಿದರು. ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸೆರೆಮನೆಗೆ ಹೋದರು. ಸ್ವಾತಂತ್ರ್ಯ ನಂತರ ಅವರು ಕಾರ್ಯರಂಗ ಮೈಸೂರು ರಾಜ್ಯದಿಂದ ನವದೆಹಲಿಗೆ ಬದಲಾಯಿತು. ರಾಜ್ಯಾಂಗ ಸಭೆಯ ಸದಸ್ಯರಾಗಿದ್ದ ಅವರು 10 ಕಾಲ ರಾಜ್ಯಸಭೆಯ ಉಪಾಧ್ಯಕ್ಷರಾಗಿದ್ದರು. ಲೋಕಸಭೆಯ ಉಪಾಧ್ಯಕ್ಷರೂ ಆಗಿದ್ದರು. ಹಲವಾರು ನಿಯೋಗಗಳಲ್ಲಿ ಭಾಗಿಗಳಾಗಿದ್ದ ಕೃಷ್ಣಮೂರ್ತಿ ರಾಯರು ಭಾರತದ ಹೊರಗೆ ಅನೇಕ ದೇಶಗಳಲ್ಲಿ ಸುತ್ತಾಡಿದರು. ಸ್ವಯಂ ಲೇಖಕರಾಗಿದ್ದ ಕೃಷ್ಣಮೂರ್ತಿ ರಾಯರು ಕನ್ನಡ ಲೇಖಕರಿಗೆಲ್ಲ ಪರಿಚಿತರಾಗಿದ್ದರು, ಸ್ನೇಹಿತರಾಗಿದ್ದರು. ಸಾಹಿತ್ಯ ಚಟುವಟಿಕೆಗಳೊಡನೆ ಅವರ ಸಂಪರ್ಕ ಬಗೆ ಬಗೆಯದಾಗಿತ್ತು, ನಿಕಟವಾಗಿತ್ತು. ಅವರು 5 ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. 2 ಗಾಂಧಿ ಸಾಹಿತ್ಯದ ಅನುವಾದಗಳು, ದಕ್ಷಿಣ ಆಫ್ರಿಕಾದಲ್ಲಿ ಸತ್ಯಾಗ್ರಹ ಹಾಗೂ ಮಹಿಳೆಯರಿಗೆ, ಜವಾಹರಲಾಲ್ ನೆಹರು ಅವರ ಡಿಸ್ಕವರಿ ಆಫ್ ಇಂಡಿಯಾ ಭಾರತ ದರ್ಶನ ಎಂದು ಭಾಷಾಂತರಿಸುವುದು ಅವರ ಗಮನಾರ್ಹವಾದ ಕೊಡುಗೆಯಾಗಿದೆ. ರಾಜ್ಯಾಂಗ ಸಭೆಯ ಸದಸ್ಯರಾಗಿ ದೆಹಲಿಗೆ ಹೋದ ತರುಣದಲ್ಲಿ ಅಲ್ಲಿಯ ವಿದ್ಯಮಾನಗಳನ್ನು ಕುರಿತು ತಮ್ಮ ಮಗಳಿಗೆ ಬರೆದ ಕಾಗದಗಳನ್ನು ದೆಹಲಿಯ ಪತ್ರಗಳು ಎಂದು ಪ್ರಕಟಿಸಿದ್ದಾರೆ ಎಂಬ ಹೆಸರಿನಲ್ಲಿ ಪ್ರಕಟಿಸಿದ್ದಾರೆ. ಲೂಯಿ ಪ್ಯಾಸ್ಚರ್ ಎನ್ನುವುದು ಆಕರ್ಷಣೀಯವಾಗಿ ನಿರೂಪಿಸಿರುವ ಜೀವನ ಕಥೆ. ವಿಜ್ಞಾನದ ವಿದ್ಯಾರ್ಥಿಯಾಗಿ ಕೃಷ್ಣಮೂರ್ತಿ ರಾಯರು ಕನ್ನಡಕ್ಕೆ ಕೊಟ್ಟ ಕಾಣಿಕೆ ಇದು. ಇಂಗ್ಲಿಷ್ನಲ್ಲಿಯೂ ಅವರು ಒಂದು ಪುಸ್ತಕ ಬರೆದಿದ್ದಾರೆ ಎಂದು ಕೇಳಿದ್ದೇನೆ. ರಾಜಕೀಯ ಕ್ಷೇತ್ರದಲ್ಲಿ ಕೃಷ್ಣಮೂರ್ತಿ ರಾಯರ ಸಾಧನೆ ಏನೆಂಬುದು ಅರಿವು ನನಗಿಲ್ಲ. ಸಾಹಿತ್ಯ ಲೋಕಕ್ಕೆ ಅವರ ಕಾಣಿಕೆ ಅತಿ ಮಹತ್ವದ್ದೇನಲ್ಲ. ಆದರೂ ಸಾಹಿತ್ಯ ಪ್ರಿಯರು ಅವರನ್ನು ತಪ್ಪದೆ ಸ್ಮರಿಸಬೇಕಾದ ಕಾರಣ ಒಂದುಂಟು. ಅದು ಅವರು ಸ್ನೇಹಿತರೊಡನೆ ಸೇರಿ ಕಟ್ಟಿದ ಶಿವಮೊಗ್ಗೆಯ ಕರ್ನಾಟಕ ಸಂಘ. ಈ ಸಂಘ ನಮ್ಮ ನಾಡಿನ ಅತ್ಯುತ್ತಮ ಸಾಹಿತ್ಯ ಸಂಘವಾಗಿ ಕೆಲಸ ಮಾಡಿತು. ಈ ಬಗೆಯ ಸಂಘಗಳಿಗೆಲ್ಲ ಅದು ಮೇಲ್ಪಂಕ್ತಿಯಾಯಿತು. ಶ್ರೇಷ್ಠ ಸಾಹಿತ್ಯ ಕೃತಿಗಳನ್ನು ಪ್ರಕಟಿಸಿತು. ಕುವೆಂಪು, ಬೇಂದ್ರೆ, ರಾಜರತ್ನ ಮೊದಲಾದ ಅನೇಕರ ಗ್ರಂಥಗಳನ್ನು ಪ್ರಕಟಿಸಿದ ಕೀರ್ತಿ ಸಂಘದ್ದಾಗಿದೆ. ಜೊತೆಗೆ ತನ್ನದೇ ಆದ ಒಂದು ಕಟ್ಟಡವನ್ನು ಪಡೆದುಕೊಡುವಲ್ಲಿ ಈ ಸಂಘ ಮೊದಲನೇದೇ ಆಯಿತು. ಆ ಸಂದರ್ಭದಲ್ಲಿ ಆರ್ ಕೃಷ್ಣಶಾಸ್ತ್ರಿ ಅವರು ಪ್ರಬುದ್ಧ ಕರ್ನಾಟಕದಲ್ಲಿ ಕನ್ನಡಕ್ಕೆ ಒಂದು ಗುಡಿ ಎಂದು ಶಿರೋನಾಮೆಯಲ್ಲಿ ಸಂಪಾದಕೀಯವನ್ನು ಬರೆದು ಶಿವಮೊಗ್ಗೆಯ ಗೆಳೆಯರ ಸಾಹಸವನ್ನು ಅಭಿನಂದಿಸಿ ಪ್ರಶಂಸಿಸಿದ್ದೂ ಉಂಟು. ಶಿವಮೊಗ್ಗದ ಕರ್ನಾಟಕ ಸಂಘವು ಈಗ 12 ವರ್ಷಗಳಿಂದ ಕನ್ನಡಕ್ಕೆ ಮಹತ್ವದಾದ ಸೇವೆ ಸಲ್ಲಿಸಿದೆ. ಶ್ರೀಮಾನರಾದ ಸುಬ್ರಹ್ಮಣ್ಯ ಶಾಸ್ತ್ರಿಗಳು, ಚಿದಂಬರಂ ಕೃಷ್ಣಮೂರ್ತಿ ರಾವ್, ವಿಷ್ಣುಭಟ್ಟ, ಭೂಪಾಲಂ ಸೋದರರು ಮುಂತಾದ ಶಿವಮೊಗ್ಗ ನಿವಾಸಿ ಮಹಾಜನರ ಕನ್ನಡದ ಅಭಿಮಾನವು ಈಗ ಎಲ್ಲೆಲ್ಲಿಯೂ ವಿದಿತವಾಗಿದೆ. ಇವರ ಮುಖ್ಯವಾಗಿ ಸಂಘದ ಕಾರ್ಯದರ್ಶಿಗಳ ತ್ಯಾಗ, ಶ್ರಮ, ಚಟುವಟಿಕೆಗಳ ಫಲವಾಗಿ ಮಲೆನಾಡು ಪ್ರಾಂತದಲ್ಲಿ ಆಗಿರುವ ಪುನರುಜ್ಜೀವನ ಕಾರ್ಯ ಸ್ವಲ್ಪವಲ್ಲ, ಅದು ಮೈಸೂರಾದ್ಯಂತಕ್ಕೂ ಕರ್ನಾಟಕಕ್ಕೂ ಹಬ್ಬುತ್ತಿದೆ. ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಅಭಿರುಚಿ ಆಸಕ್ತಿಯನ್ನು ಬೆಳೆಸಿಕೊಂಡು ರಾಜಕೀಯದಲ್ಲೂ ಹೆಸರುವಾಸಿಯಾದ ವಿರಳ ಕನ್ನಡಿಗರಲ್ಲಿ ಕೃಷ್ಣಮೂರ್ತಿ ರಾಯರು ಒಬ್ಬರು. ಈಚಿನ ವರ್ಷಗಳಲ್ಲಿ ದೆಹಲಿಯ ಕನ್ನಡ ಚಟುವಟಿಕೆಗಳೆಲ್ಲ ಅವರು ಕೇಂದ್ರವಾಗಿದ್ದರು. ಅಲ್ಲಿ ಒಂದು ಕನ್ನಡ ಸಂಸ್ಥೆಯನ್ನು ಕಟ್ಟಲು ತಮ್ಮ ಪ್ರಭಾವವನ್ನೆಲ್ಲ ಬಳಸಿದರು. ಲೂಯಿ ಪ್ಯಾಸ್ಚರ್ ಗ್ರಂಥದ ಪೀಠಿಕೆಯ ಕೊನೆಯಲ್ಲಿ ಅವರು ಈ ಜೀವನ ಚರಿತ್ರೆಯಿಂದ ಕನ್ನಡ ಮಕ್ಕಳ ವಿಜ್ಞಾನ ದೃಷ್ಟಿ, ಕಾರ್ಯತತ್ಪರತೆ, ಆತ್ಮವಿಶ್ವಾಸ ಮತ್ತು ವಿಶ್ವ ಪ್ರೇಮ ಬೆಳೆಯಲು ಸಹಾಯಕವಾದರೆ ಸಾಕು ಎಂದು ಹೇಳಿದ್ದಾರೆ. ಈ ಗುಣಗಳು ಕನ್ನಡಿಗರ ಜೀವನವನ್ನು ಸ್ವಲ್ಪವಾದರೂ ತುಂಬಲು ಕೃಷ್ಣಮೂರ್ತಿ ರಾಯರು ತಮ್ಮ ಕೈಲಾದದ್ದನ್ನೆಲ್ಲ ಮಾಡಿದ್ದಾರೆ. ಕನ್ನಡ ಮೈಲಿಗೆ ಎನಿಸಿದ್ದ ಆ ದಿನಗಳಲ್ಲಿ ಅದರಿಂದ ಪ್ರತಿಷ್ಠೆಯೂ ಉಂಟೆಂದು ತೋರಿಸಿಕೊಟ್ಟ ಕೀರ್ತಿ ಅವರದ್ದಾಗಿದೆ. ಮುಂದಿನ ಅಂಕಣಗಳನ್ನ ಮುಂದಿನ ಭಾನುವಾರ ನೋಡೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ, ನಮಸ್ತೆ.